ಚಾನಲ್ ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಬಟನ್ ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹಲೋ ಫ್ರೆಂಡ್, ವೆಲ್ಕಮ್ ಟು ಸಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ನನ್ನ ಹೆಸರು ಪಂಚಲಿಂಗ ಸ್ವಾಮಿ, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೆ ನಮ್ಮ ಗುರುಗಳಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವ ಮಹೇಶ್ವರ, ಗುರು ಶಾಕ್ಷ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಕೆ ಫ್ರೆಂಡ್ಸ್, ಇವತ್ತು ಗುರುಗಳಿಗೆ ಪ್ರಾರ್ಥನೆ ಮಾಡಾದ್ಮೇಲೆ ಯಾರು ಇವತ್ತಿಂದ ಸ್ಪಾನ್ಸರ್ ಯಾರು ಅಂತ ಚೆಕ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಸ್ಪಾನ್ಸರ್ ಯಾರು ಅಂದರೆ ಒನ್ ಪ್ಲಸ್ 7 Pro ಮೊಬೈಲ್ ಕಡೆಯಿಂದ ಇವತ್ತಿನ ವಿಡಿಯೋಗೆ ಸ್ಪಾನ್ಸರ್ ಆಗ್ತಾಯಿದೆ. ಫ್ರೆಂಡ್ಸ್, ಒನ್ ಪ್ಲಸ್ ಪ್ರೋ ಮೊಬೈಲ್ ನೀವು ಪರ್ಚೇಸ್ ಮಾಡಬೇಕಂದ್ರೆ ನಾನು ಒಂದು ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕಿಂದ ಪರ್ಚೇಸ್ ಮಾಡಿ, ತುಂಬ ಫಾಸ್ಟ್ ಆ್ಯಂಡ್ ಡೆಲಿವರಿ ನಿಮಗೆ ಸಿಗ್ತದೆ. ಓಕೆನಾ ಫ್ರೆಂಡ್ಸ್, ಒನ್ ಪ್ಲಸ್ 7 Pro ಮೊಬೈಲು ತುಂಬ ವಿಡಿಯೋ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ಕ್ಲಾರಿಟಿನೂ ತುಂಬ ಚೆನ್ನಾಗಿದೆ, ಫೋಟೋ ಕ್ಲಾರಿಟಿನೂ ತುಂಬ ಚೆನ್ನಾಗಿದೆ, ಮತ್ತು ಸೆಲ್ಫಿಗೆ ಹೋದು ತುಂಬ ಯಾರು ತುಂಬ ಮೊಬೈಲಲ್ಲಿ ಸೆಲ್ಫಿ ತೊಗೊಳ್ಳೋಕ್ಕೆ ಯಾರು ಇಷ್ಟಪಡ್ತಾರೆ ಅವರು ಈ ಸೆಲ್ಫಿ ತೊಗೋಬೋದು. ಈ ಮೊಬೈಲಲ್ಲಿ ತುಂಬ ಚೆನ್ನಾಗಿದೆ, ಮತ್ತು ಇದು ಯೂಸ್ ಮಾಡೋಕ್ಕೆ ಫ್ರೆಂಡ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಯಾರು ಪಬ್ಜಿ ಮೊಬೈಲ್ ಗೇಮ್ ಆಡೋಕ್ಕೆ ಇಷ್ಟಪಡ್ತಾರೆ ಅವರು ಈ ಮೊಬೈಲ್ನ ತೊಗೊಳ್ಳಿ. ಈ ಮೊಬೈಲಲ್ಲಿ ತುಂಬ ಲ್ಯಾಗ್ ಆಗೋದಿಲ್ಲ, ರೆಂಡ್ರಿಂಗ್ ಪ್ರಾಬ್ಲಮ್ಸ್ ಎಲ್ಲ ಬರಲ್ಲ, ತುಂಬ ಚೆನ್ನಾಗಿದೆ. ಪಬ್ಜಿ ಮೊಬೈಲ್ ಆಡಲಿಕ್ಕೆ ಮಾತ್ರ ತುಂಬ ಸಖತ್ತಾಗಿದೆ ಈ ಮೊಬೈಲು. ಪರ್ಚೇಸ್ ಮಾಡಿ, ನಿಮಗೆ ನಾನು ಕೆಳಗಡೆ ಕೊಟ್ಟಿರೋ ಲಿಂಕಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಕೆಳಗಡೆ ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ, ಒಂದು ಪ್ಲಸ್ 7 Pro. ಆ ಲಿಂಕಿಂದ ಪರ್ಚೇಸ್ ಮಾಡಿದ್ರೆ ನಿಮಗೆ ಫಾಸ್ಟ್ ಆ್ಯಂಡ್ ಡೆಲಿವರಿ ಸಿಗ್ತದೆ. ಓಕೆನಾ ಫ್ರೆಂಡ್ಸು. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳು ಯಾರು ಮೊಬೈಲ್ ಪರ್ಚೇಸ್ ಮಾಡಬೇಕಂತಂತಂದರೆ ನನ್ನ ವೀಡಿಯೋನ ಅವ್ರಿಗೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ, ಇಲ್ಲ ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ. ನನ್ನ ಲಿಂಕಿಂದ ಪರ್ಚೇಸ್ ಮಾಡಿದ್ರೆ ಅವ್ರಿಗೂ ಕೂಡ ತುಂಬ ಬೇಗನೆ ಫಾಸ್ಟ್ ಆ್ಯಂಡ್ ಡೆಲಿವರಿ ಕೂಡ ಸಿಗ್ತದೆ. ಓಕೆನಾ. ಓಕೆ ಫ್ರೆಂಡ್ಸ್, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋ ನೋಡೋಕ್ಕಿಂತ ಮುಂಚೆ ನಿನ್ನೆ ಒಂದು Part 1 ವಿಡಿಯೋ ನಾನು ಅಪ್ಡೇಟ್ ಮಾಡಿದೆ ಇದು ಡಿಸ್ಕಷನ್ ಮೇಲೆ. ಫಸ್ಟು ಆ ವಿಡಿಯೋನ ನೋಡಿ, ನಂತರ ಈ ವಿಡಿಯೋನ ನೋಡಿದ್ರೆ ನಿಮಗೆ ಕಂಟಿನ್ಯೂಸ್ ಸಿಗ್ತದೆ. ಕಂಟಿನ್ಯೂಸ್ ಸಿಕ್ಕಿದಾಗ ನಿಮಗೆ ನಾನು ಇವತ್ತಿನ ವೀಡಿಯೋ ಏನಕ್ಕೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅನ್ನೋದು ನಿಮಗೆ ಒಂದು ಕರೆಕ್ಟ್ ನಾಲೆಜ್ ಸಿಗ್ತದೆ. ಯಾಕಂದರೆ ಮೋಟಿವೇಶನ್ ಸ್ಪೀಕಿಂಗ್ ಅಂತಂದರೆ Part 1 Part 2 ವೀಡಿಯೋಸ್ಗಳು ಎರಡೂ ನೋಡಿದಾಗಲೇ ನಿಮಗೆ ಸರಿಯಾದ ಮಾಹಿತಿ ಸಿಗೋದು, ಸರಿಯಾದ ಇನ್ಫಾರ್ಮೇಷನ್ ಸಿಗೋದು. ಯಾರು ಕೂಡ Part 2 ಇವತ್ತು ವಿಡಿಯೋ ನೋಡೋಕ್ಕಿಂತ ಮುಂಚೆನೇ Part 1 ವಿಡಿಯೋ ನೋಡಿ, ಅದು ನೋಡಾದ್ಮೇಲೆ ಇವತ್ತು Part 2 ವಿಡಿಯೋ ನೋಡಿ, ಹಂಗಾರೆ ಕಂಟಿನ್ಯೂಸೇ ಸಿಗ್ತದೆ, ಹಂಗಾರೆ ಎಲ್ಲ ಇನ್ಫಾರ್ಮೇಷನ್ಗಳು ನಿಮಗೆ ಕರೆಕ್ಟಾಗಿ ಡೀಲ್ ಮಾಡಲಿಕ್ಕೆ, ಪ್ರಾಬ್ಲಮ್ಸ್ಗಳು ಡೀಲ್ ಮಾಡಲಿಕ್ಕೆ ಕರೆಕ್ಟಾಗಿ ನಿಮಗೆ ಒಂದು ಸೊಲ್ಯೂಷನ್ ಸಿಗ್ತದೆ. ಓಕೆನಾ. ಓಕೆ ಬನ್ನಿ, ಮೇಲ್ಸ್ ಚೆಕ್ ಮಾಡೋಣ. ಸರ್, ನಾನು ಕೇರಳದಿಂದ ನಿಮ್ಮ ವಿಡಿಯೋನ ನೋಡ್ತಾ ಇದ್ದೀನಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಆಗಿದ್ದೇನೆ, ಹಾಗೆ ಲೈಕು ಕೂಡ ಮಾಡ್ತಾ ಇದ್ದೇನೆ. ನಾನು ನನಗೆ ಒಂದು ಪ್ರಶ್ನೆ ಬಂದಿದೆ ನನ್ನ ತಲೆಗೆ, ಏನಂತಂದರೆ ನಾನು ಯಾವ ಹುಡುಗನ ಪ್ರೀತಿ ಮಾಡಬೇಕು, ಲವ್ ಮಾಡಬೇಕಂದ್ರೆ ಯಾವ ಏಜ್ ಆಗಿರಬೇಕು ನನಗೆ,
ಹಾಗೆ ನಾನು ನಾನು ಲವ್ ಮಾಡೋ ಹುಡುಗನಲ್ಲಿ ಯಾವ ಯಾವ ಕ್ವಾಲಿಟೀಸ್ ಇರಬೇಕು, ಹಾಗೆ ನಾನು ಲವ್ ಮ್ಯಾರೇಜ್ ಆದರೆ ಬೆಟರಾ ಅರೇಂಜ್ ಮ್ಯಾರೇಜ್ ಆದರೆ ಬೆಟರಾ ಒಂದು ಸಜೆಷನ್ ಮಾಡಿ. ಯಾಕಂದರೆ ನನ್ನದು ಎಜುಕೇಷನ್ ಮುಗಿತಾ ಇದೆ, ಈಗ ಮನೇಲಿ ಮದುವೆ ಆಗು ಅಂತ ನನಗೆ ಹೇಳ್ತಾ ಇದ್ದಾರೆ. ಹಂಗಾಗಿ ನನಗೆ ಇದೊಂದು ಪ್ರಶ್ನೆ ಬಂದಿದೆ, ಅದಕ್ಕೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ಕರೆಕ್ಟ್ ಆದ ಒಂದು ಇನ್ಫಾರ್ಮೇಷನ್ನ ನನಗೆ ಕೊಡಿ. ಓಕೆ ನೋಡಿ, ಈ ಥರ ಸಂದರ್ಭದಲ್ಲಿದ್ದಾಗ ನೀವು ಪ್ರೀತಿ ಮಾಡೋಕ್ಕಿಂತ ಮೊದಲು ಫಸ್ಟು ವುಮನ್ ಸೇಫ್ಟಿ ಏನು, ಹೆಲ್ತ್ ಸೇಫ್ಟಿ ಏನು, ಮೆನ್ ಸೇಫ್ಟಿ ಏನು ಅಂತ ತಿಳ್ಕೊಂಡು ಆಮೇಲೆ ಪ್ರೀತಿನ ಸ್ಟಾರ್ಟ್ ಮಾಡಿ. ಓಕೆನಾ? ಲವ್ ಯಾವ ಏಜಲ್ಲಿ ಮಾಡಬೇಕಂತ ಕೇಳ್ತಾ ಇದ್ದೀರಾ? ಓಕೆ ನೋಡಿ, ಲವ್ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಏಜು ಬಾರಿಲ್ಲ ನಿಮಗೆ ಲವ್ ಅಂತ. 12 ವರ್ಷಕ್ಕೂ ಆಗಿರ್ಬೋದು, 13 ವರ್ಷಕ್ಕೂ ಆಗಿರ್ಬೋದು, 14 ವರ್ಷಕ್ಕೂ ಆಗಿರ್ಬೋದು, 15 ವರ್ಷಕ್ಕೂ ಆಗಿರ್ಬೋದು, 16 ವರ್ಷಕ್ಕೆ ಆಗಿರ್ಬೋದು, 17 ವರ್ಷಕ್ಕೆ ಆಗಿರ್ಬೋದು, 18 ವರ್ಷಕ್ಕೆ ಆಗಿರ್ಬೋದು, 19 ವರ್ಷಕ್ಕೂ ಆಗ್ಬೋದು, 22 ವರ್ಷಕ್ಕೂ ಆಗ್ಬೋದು, 23 ವರ್ಷಕ್ಕೂ ಆಗ್ಬೋದು. ಆದರೆ ಲವ್ ಮದುವೆ ಆಗಲಿಕ್ಕೆ ಹುಡುಗಿಗೆ 18 ವರ್ಷ ಆಗಿರಬೇಕು, ಹುಡುಗನಿಗೆ 21 ವರ್ಷ ಆಗಿರಬೇಕು ನಮ್ಮ ಕಾನೂನು ಪ್ರಕಾರ. ಓಕೆನಾ? ನಮ್ಮ ಕಾನೂನು ಬಿಟ್ಟು ಮಾಡಿದ್ರೆ ಅದು ಕಾನೂನಿಗೆ ಅಪರಾಧ ಆಗಿ ಅರೆಸ್ಟ್ ಮಾಡೋ ಪರಿಸ್ಥಿತಿಯೆಲ್ಲ ಬರ್ತದೆ. ಓಕೆನಾ? ಒಂದು ಈಗ ನೀವು ಕೇಳ್ತಾ ಇದ್ದೀರಾ, ಲವ್ ಯಾವಾಗ ಮಾಡೋದಂತ ಕೇಳ್ತಿದ್ದೀರಾ. ನೋಡಿ, ಲವ್ ಯಾರನ್ನ ಮಾಡೋದಂತ ಕೇಳ್ತಾ ಇದ್ದೀರಾ, ಸಾರಿ, ಲವ್ನ ಯಾರನ್ನ ಮಾಡೋದಂತ ಕೇಳ್ತಾ ಇದ್ದೀರಾ. ನೋಡಿ, ಲವ್ ಅನ್ನೋದು ಆಟೋಮೆಟಿಕ್ಕಾಗಿ ನಮಗೆ ಗೊತ್ತಾಗ್ದೇ ಒಬ್ಬರ ಮೇಲೆ ಪ್ರೀತಿ ಹುಟ್ಟುತ್ತದೆ. ಓಕೆನಾ? ಅದು ನಮಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ನಾವು ತಿಳ್ಕೊತೀವಿ, ಆದರೆ ಅದು ಎಂಡಿಂಗ್ ಸ್ಟೇಜ್. ಅದು ಅಂದರೆ ನೆಕ್ಸ್ಟ್ ಲೆವೆಲ್ ಮದುವೆ ಮಾಡಬೇಕು ಅನ್ನೋ ಸ್ಟೇಜಿಗೆ ಹೋದಾಗ ನಮಗೆ ಅದು ನಮಗೆ ಅವ್ರ ಮೇಲೆ ಪ್ರೀತಿ ಆಗಿದೆ ಅಂತ ನಮಗೆ ಗೊತ್ತಾಗ್ತದೆ. ಆದರೆ ನಮ್ಮ ಕಾನ್ಸಿಯಸ್ ಮೈಂಡಿಗೆ ಅದು ಬಂದಿರಲ್ಲ. ನಮ್ಮ ಕಾನ್ಸಿಯಸ್ ಮೈಂಡಿಗೆ ಬರದೇ ನಾವು ಒಬ್ಬರನ್ನ ಲವ್ ಮಾಡಿರ್ತೇವೆ. ಓಕೆನಾ? ಲವ್ ಅನ್ನೋದು ಹಾಗೇ ಆಟೋಮೆಟಿಕ್ಕಾಗಿ ಯಾವಾಗ್ಲಾರ ಯಾರು ಬೇಕಾದ್ರೂ ಹುಟ್ಟುತ್ತದೆ. ಓಕೆನಾ? ನಮ್ಮ ಕಾನ್ಸಿಯಸ್ ಮೈಂಡಿಗೆ ಬಂದಿರಲ್ಲ. ನಮ್ಮ ಕಾನ್ಸಿಯಸ್ ಮೈಂಡಿಗೆ ಬಂದಾಗ ಅದು ನೆಕ್ಸ್ಟ್ ಸ್ಟೇಜ್ ಅಂದರೆ ಮದುವೆ ಮಾಡೋ ಸ್ಟೇಜು. ಮದುವೆ ಮಾಡೋ ಸ್ಟೇಜಲ್ಲಿ ನಮಗೆ ಬರ್ತದೆ. ಆ ಟೈಮಲ್ಲಿ ನಮಗೆ ಏನಾರ ನಾವು ಇಷ್ಟಪಟ್ಟ ಹುಡುಗನ ಮೇಲೆ ಏನೋ ನಮಗೆ ಯಾವುದೇ ರೀತಿಯಾದಂಥ ಇನ್ಫಾರ್ಮೇಷನ್ ಏನಾದ್ರು ಗೊತ್ತಿಲ್ಲ ಅಂದರೆ ಫುಲ್ಲು ಓಪನ್ ಅಪ್ ಮೈಂಡಿಂದ ಕೂತ್ಕೊಂಡು ಎಲ್ಲ ಇನ್ಫಾರ್ಮೇಷನ್ಗಳನ್ನ ನೀವು ಕಲೆಕ್ಟ್ ಮಾಡಿಕೊಂಡು ಮಾತಾಡಿಕೊಂಡು ಒಬ್ರಿಗೆ ಎದುರುಗಡೆ ಕೂತ್ಕೊಂಡು ಮಾತಾಡಿಕೊಂಡು ಎಲ್ಲ ಇನ್ಫಾರ್ಮೇಷನ್ನ ಕ್ಲಿಯರ್ಗಳು ಮಾಡ್ಕೊಳ್ಳಿ. ಓಕೆನಾ? ಆಮೇಲೆ ಇನ್ನೊಂದು ಕ್ವಶನ್ ಕೇಳಿದ್ರಿ, ನಾನು ಮದುವೆ ಆಗೋ ಅದೇ ಪ್ರೀತಿ ಮಾಡೋ ಹುಡುಗನಿಗೆ ಯಾವ ಕ್ವಾಲಿಟೀಸ್ ಇರಬೇಕಂತ ಕೇಳ್ತಾ ಇದ್ದೀರಾ. ನೋಡಿ, ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿರಬಾರ್ದು. ಓಕೆನಾ? ಆಮೇಲೆ ಇವತ್ತಿನ ಮಾಡ್ರನ್ ಕೆಲಸಕ್ಕೆ ಅವನು ತೊಡಗಿಸ್ಕೊಂಡಿರಬೇಕು. ಓಕೆ? ಇವತ್ತಿನ ಮಾಡ್ರನ್ ಕೆಲಸಕ್ಕೆ ಏನೋ ಇಲ್ಲಾಂದ್ರೂ ಪರವಾಗಿಲ್ಲ, ಅವನು ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ನೀವು ಲವ್ ಮಾಡ್ಬೋದು. ಓಕೆನಾ? ಆಮೇಲೆ ನೋಡಿ, ಅವರು ಈ ಕಡೆ ಮಾಡ್ರನ್ ಕೆಲಸ ಇಲ್ಲ ಅಂದರೆ ಏನು ಗಾರೆ ಕೆಲಸ ಗೀರೆ ಕೆಲಸ ಏನಾದ್ರು ಮಾಡ್ತಾ ಇದ್ರೆ ಅದು ನೋಡಿ ಇವತ್ತಿನ ಮಾಡ್ರನ್ ಬಿಸ್ನೆಸ್ಗೆ ಕನ್ವರ್ಟ್ ಮಾಡ್ಬೋದು. ಇವತ್ತಿನ ಎಲ್ಲಿ ಯಾರು ಕೂಡ ಇವತ್ತು ಲೋ ಲೆವೆಲ್ ಅಂತೇನಿಲ್ಲ. ಇವತ್ತು ಯಾರು ಗಾರೆ ಕೆಲಸ ಏನು ಮಾಡ್ತಾಯಿದ್ದಾರೆ ಅವರು ಇಲ್ಲಾಂದ್ರೂ ಒಂದು ತಿಂಗಳಿಗೆ 20,000-30,000 ಅರ್ನ್ ಮಾಡ್ತಾಯಿದ್ದಾರೆ. ಓಕೆ, ಮೇಸ್ತ್ರಿ ಅನ್ನೋರು ಅವ್ರಿಗೆ ಒಂದು ಬಿಸ್ನೆಸ್ನ ಸೆಟಲ್ ಮಾಡು ಅಂತ ಹೇಳಿ ಆ ಬಿಸ್ನೆಸ್ ಸೆಟಲ್ ಮಾಡಾದ್ಮೇಲೆ ಬೇಕಾದ್ರೆ ಅವ್ರ ಜೊತೆ ಮದುವೆಯಾಗಿ ತುಂಬ ಲೋ ಅಲ್ಲಿ. ಈ ಥರ ಏನಂದರೆ ಒಂದು 100-90% ಏನು ಹೈ ಕ್ಲಾಸು ಲೋ ಕ್ಲಾಸ್ ಈ ಥರ ಪ್ರೀತಿ ಹುಟ್ಟುತ್ತದೆ. ಆಲ್ಮೋಸ್ಟ್ ಯಾವಾಗಲೂ ಅಷ್ಟೇ, ಒಂದು ಎಕನಾಮಿಕ್ ಸ್ಟೇಟಸ್ ಇರ್ತದಲ್ಲ ನೋಡಿ, ಈ ಕಡೆ 80 ಈ ಕಡೆ 80 ಅಂತ ಇರ್ತದೆ ನೋಡಿ, ಹಿಂಗೆ 80-80 ನಾವು ಆಲ್ಮೋಸ್ಟ್ ಲವ್ ಬರೋದು. ಓಕೆನಾ? ಎಕನಾಮಿಕ್ ಸ್ಟೇಟಸ್ಸಲ್ಲಿ ಈ ಥರ ಹೆಚ್ಚು ಕಮ್ಮಿ 1,000-1 ಈ ಥರ ಅಪ್ ಆ್ಯಂಡ್ ಡೌನ್ ಆಗ್ತದೆ. ಓಕೆನಾ? ಹಾಗೆ ಅವ್ರು ಏನಾರು ಹತ್ತಿರ ಏನಾದಿದ್ರೆ ಇವತ್ತಿನ ಮಾಡ್ರನ್ ಬಿಸ್ನೆಸ್ಗಳಿದೆ
ಬೆಂಗಳೂರಲ್ಲಿ ಸುಮಾರು ಈವೆಂಟ್ಸ್ಗಳು ನಡೆಯುತ್ತದೆ, ಬಿಸ್ನೆಸ್ ಈವೆಂಟ್ಸ್ಗಳು, ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗ್ತದೆ ಅದು ಅಷ್ಟು ಇನ್ವೆಸ್ಟ್ಮೆಂಟಲ್ಲಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಓಕೆನಾ? ಆಮೇಲೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ದೀರಾ, ನಾನು ಲವ್ ಮ್ಯಾರೇಜ್ ಆಗಬೇಕಾ ಅರೇಂಜ್ ಮ್ಯಾರೇಜ್ ಆಗಬೇಕಾ ಅಂತ ಕೇಳಿದ್ದೀರಾ. ನೋಡಿ, ನೀವು ಏನಾರ ಲವ್ ಮಾಡಿದರೆ, ಓಕೆನಾ, ಲವ್ ಮ್ಯಾರೇಜ್ ಆಗಿ, ನೀವು ಲವ್ ಮಾಡಿಲ್ಲ ಅಂದರೆ ಅರೇಂಜ್ ಮ್ಯಾರೇಜೇ ಆಗಿ, ಓಕೆನಾ. ನೀವು ಏನಾರ ಲವ್ ಮಾಡಿ ನೀವು ಲವ್ ಮ್ಯಾರೇಜ್ ಆಗಲಿಲ್ಲ ಅಂತಂದರೆ ತುಂಬಾ ಪ್ರಾಬ್ಲಮ್ಸ್ಗಳು ಬರ್ತದೆ, ಓಕೆನಾ. ಹಾಗೆ ಅಂದರೆ ನೀವು ಲವ್ ಮಾಡಿದ ಲವ್ ಮ್ಯಾರೇಜ್ ಆಗಿ, ಇಲ್ಲಾಂದರೆ ಅರೇಂಜ್ ಮ್ಯಾರೇಜ್ ಆಗಿ, ಓಕೆನಾ. ಆಮೇಲೆ ಇವತ್ತು ನಿಮ್ಮದು ಗುಡ್ ಟೈಮ್ ಇದೆ, ಅದಕ್ಕೆ ನಿಮ್ಮ ಹುಡುಗನ ಬಗ್ಗೆ ಇಷ್ಟಂದಲ್ಲ ಇಂಡೈರೆಕ್ಟಾಗಿ ತಿಳ್ಕೊತಾ ಇದ್ದೀರಾ, ಓಕೆನಾ. ನಿಮ್ಮ ಟೈಮ್ ಚೆನ್ನಾಗಿದೆ, ಗುಡ್ ಟೈಮ್ ಅಂದಾಗ ಎಲ್ಲರೂ ತುಂಬ 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 ಚೆನ್ನಾಗೇ ಮಾತಾಡ್ತಾರೆ, ಬ್ಯಾಡ್ ಟೈಮ್ ಬಂದಾಗ ತುಂಬ ದೂರ ದೂರ ಆಗ್ತಾರೆ. ಆ ಟೈಮಲ್ಲಿ ಯಾವುದೇ ರೀತಿಯಾದಂಥ ನೀವು ತಲೆನ ಬಿಸಿ ಮಾಡ್ಕೊಬಾರ್ದು, ಮೈಂಡ್ನ ನೆಗೆಟಿವ್ ಮಾಡ್ಕೋಬಾರ್ದು, ತುಂಬ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು. ತುಂಬ ಪಾಸಿಟಿವ್ ಥಿಂಕ್ ಮಾಡಿ ನಿಮ್ಮ ಏನೇನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಬರ್ತದೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಿ ಎಲ್ಲನೂ ಕೂಡ ಸರಿಯಾಗಿರ್ತದೆ. ನೀವು ಯಾವುದೇ ರೀತಿಯಾದ ತಪ್ಪು ಕೆಲಸನೂ ಮಾಡಲ್ಲ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಆರಾಮ್ಸಾಗಿ ಮಾಡಿ, ಓಕೆನಾ. ನೆಕ್ಸ್ಟ್ ಕ್ವಶನ್, ಸರ್ ನಾನು ಕಳೆದ 2 ವರ್ಷದಿಂದ ನಾನು ಒಂದು ಹುಡುಗನ ಜೊತೆ ನಾನು ಲವ್ ಮಾಡ್ತಾ ಇದ್ದೀನಿ, ನನಗೆ ಅವನು ಟ್ರೂ ಲವ್ ಮಾಡ್ತಾ ಇದ್ದಾನಾ ಇಲ್ಲ ಫೇಕ್ ಲವ್ ಮಾಡ್ತಾ ಇದ್ದಾನಾ ಹೇಗೆ ಅಂತ ನಾನು ತಿಳ್ಕೊಳ್ಳೋದು. ಓಕೆ, ನೋಡಿ ಫ್ರೆಂಡ್ಸ್, ಟ್ರೂ ಲವ್ ಅಂತಂದರೆ ಏನಂತ ಹೇಳ್ತೀನಿ ನೋಡಿ. ಟ್ರೂ ಲವ್ ಅಂದರೆ ಅವನು ನಿಮ್ಮ ಜೊತೆ ಯಾವುದೇ ರೀತಿಯಾದಂಥ ನ್ಯೂಡ್ ಮೆಸೇಜಸ್ ಕಳಿಸೋದು ಮತ್ತು ನ್ಯೂಡ್ ವೆಬ್ಸೈಟ್ಗಳನ್ನು ಫಾರ್ವರ್ಡ್ ಮಾಡೋದು, ಆಮೇಲೆ ನಿಮಗೆ 18+ ಏನಿದೆ ಆ ಥರ ರಿಲೇಷನ್ಶಿಪ್ನಗಳನ್ನ ಇಟ್ಕೊಳ್ಬಾರ್ದು. ಯಾವಾಗಿಂದ ನೀವು ಯಾವಾಗಿಂದ ಸ್ಟಾರ್ಟ್ ಮಾಡಿದ್ದೀರೋ ಇದುವರೆಗೆ, ಓಕೆನಾ. ಈ ಥರ ಎಲ್ಲ ಏನಾರು ಮಾಡ್ತಾ ಇದ್ರೆ ಅದು ಟ್ರೂ ಲವ್ ಇಲ್ಲ, ಬಾಡಿ ಆಫ್ ಅಟ್ರಾಕ್ಷನ್ ಅಷ್ಟೇ, ಓಕೆನಾ. ಟ್ರೂ ಲವ್ ಅಂದರೆ 100%-100% ನಿಮ್ಮ ಮೇಲೆ ಯಾವುದೇ ರೀತಿಯಾದಂಥ ನಿಮ್ಮ ಬಾಡಿ ಮೇಲೆ ಅವ್ರಿಗೆ ಇದಾಗಲ್ಲ, ನಿಮ್ಮ ಮನಸ್ಸಿನ ಮೇಲೆ ಅವ್ರಿಗೆ ಪ್ರೀತಿ ಉಂಟಾಗ್ತದೆ. ಅದು ಈಗ ನಿಮ್ಮ ಮನಸ್ಸಿನ ಮೇಲೆ ಪ್ರೀತಿ ಉಂಟಾಗ್ತದೆ, ಅವ್ರು ನಿಮ್ಮನ್ನ ಯಾವುದೇ ರೀತಿಯಾದಂಥ 18+ ಕೆಲಸಗಳೇ ಮಾಡ್ದೇ ನಿಮ್ಮ ಜೊತೆ ಮದುವೆ ಆಗಲಿಕ್ಕೆ ಅವ್ರು ಇಷ್ಟಪಡ್ತಾರೆ, ಅದು ಟ್ರೂ ಲವ್. ಯಾರು ಈ ಥರ ಎಲ್ಲ ಮಾಡ್ತಾರೆ ನೋಡಿ, ಅಲ್ಲಿ ಟ್ರೂ ಲವ್ ಇರಲ್ಲ, ಅಲ್ಲಿ ಸ್ವಲ್ಪ ಮಿಲಾವಟ್ ಅಂದರೆ ಬೆರಕೆಗಳಿರ್ತವೆ. ಒಂದು 100%ಗೆ 60% ಬಾಡಿ ಅಟ್ರಾಕ್ಟ್ ಇದ್ದರೆ 40% ಲವ್ ಇರ್ತದೆ, ಓಕೆನಾ. ಇದು ಬಂದು ಬೆರಕೆ ಲವ್ ಅಂತ ಹೇಳ್ತಾರೆ, ಓಕೆ. ಟ್ರೂ ಲವ್ ಅಂದರೆ ಅವರು ನಿಮ್ಮ ಬಾಡಿ ಮೇಲೆ ಇದು ಮಾಡಲ್ಲ. ಈಗ ಕೆನ್ನೆ ಮುಟ್ಟೋದು, ತಲೆ ಕೈ ಮುಟ್ಟೋದು, ಈ ಕಡೆ ನಿಮಗೆ ಗೊತ್ತಿದೆ ಆಲ್ಮೋಸ್ಟ್ ಗುಡ್ ಟಚ್ ಬ್ಯಾಡ್ ಟಚ್ ಅದೆಲ್ಲ ನಿಮಗೆ ಗೊತ್ತಿದೆ, ಓಕೆನಾ. ಆಮೇಲೆ ಅವನು ಯಾವುದೇ ರೀತಿಯಾದಂಥ ಬೇರೆ ಹುಡುಗಿಯರ ಜೊತೆನೂ ಮಾತಾಡಿದ್ರು ಕೂಡ, ಆದರೆ ಅವ್ರ ಜೊತೆ ರಿಲೇಷನ್ಶಿಪ್ಪಲ್ಲಿ ಇರಬಾರ್ದು, ಮತ್ತು ಅವರು ಬೇರೆ ಹುಡುಗಿ ಜೊತೆನೂ ಲವ್ ಆಗಿರಬಾರ್ದು. ಇದು ಈ ಥರ ಇದ್ದರೆ ನೋಡಿ ಟ್ರೂ ಲವ್, ನಿಮ್ಮ ಬಾಡಿ ಮೇಲೆ ಅವನಿಗೆ ಇಷ್ಟ ಇದ್ದರೆ ಅದು ಟ್ರೂ ಲವ್ ಇಲ್ಲ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸರ್ ನಾನು ಗದಗಿಂದ ನಿಮ್ಮ ವೀಡಿಯೋಗಳನ್ನು ನೋಡ್ತಾ ಇದ್ದೀನಿ, ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನನಗೆ ನಿಮ್ಮ ಕಾರ್ಯಕ್ರಮ ನನಗೆ ನನ್ನ ಫ್ರೆಂಡು ಒಬ್ಬರು ಸಜೆಷನ್ ಮಾಡಿದ್ರು, ನಾನು ಅವ್ರಿಗೆ ಒಂದು ಸಹಾಯ ಕೇಳಿದ್ದೆ. ಅವರು ಹೇಳಿದ್ರು ನಿಮ್ಮದು ಹೌ ಟು ಅಂಡರ್ಸ್ಟ್ಯಾಂಡ್ ಲವ್ ಅಂತ ಒಂದು ವಿಡಿಯೋ ಮಾಡಿದಂತೆ, ಅದನ್ನು ಅವರು ನೋಡಿದ್ರಂತೆ. ನೀವು ಆ ವಿಡಿಯೋನ ಈಗ ತೆಗೆದಾಕ್ಬಿಟ್ಟಿದ್ದೀರಾ. ಈಗ ನಾನು ಒಂದು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದೀನಿ. ಅದೇನಂತಂದರೆ ನಾನು ನಮ್ಮ ಅಣ್ಣನ ಫ್ರೆಂಡನ್ನು ನಾನು ಲವ್ ಮಾಡ್ತಾ ಇದ್ದೇನೆ. ನಾನು ಕಳೆದ 4-5 ವರ್ಷದಿಂದ ಅವ್ರಿಗೆ ರಾಖಿ ಕೂಡ ಕಟ್ಟಿದ್ದೇನೆ, ಆದರೂ ಕೂಡ ಅವ್ರನ್ನ ಲವ್ ಮಾಡ್ತಾ ಇದ್ದೇನೆ. ಅದನ್ನು ನಮ್ಮ ಫ್ರೆಂಡ್ ಜೊತೆ ನಾನು ಶೇರ್ ಮಾಡಿದೆ, ಅದನ್ನು ಅವರು ನಮ್ಮ ಫ್ರೆಂಡ್ಗಳು ಹೇಳ್ತಾ ಇದ್ದಾರೆ.
ಅಣ್ಣನ ಫ್ರೆಂಡ್ಗಳನ್ನ ಈ ಥರ ದೃಷ್ಟಿಯಿಂದ ನೋಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಡಿಸೈಡ್ ಮಾಡಿದ್ದೇನೆ, ಅವ್ರ ಜೊತೆನೇ ಲವ್ ಮಾಡಿದ್ದೀನಿ, ಅವ್ರಿಗೆ ಮದುವೆ ಆಗಬೇಕಂತಂದು ಡಿಸೈಡ್ ಮಾಡಿದ್ದೇನೆ. ಈಗ ನಮ್ಮ ಫ್ರೆಂಡ್ಗಳು ಹೇಳ್ತಿರೋದು ನೋಡಿ ನನಗೆ ತುಂಬ ಭಯ ಆಗ್ತಾ ಇದೆ. ಈಗ ನನ್ನ ಮನೆಯಲ್ಲಿ ಮದುವೆ ಮಾಡಬೇಕು ಅಂತ ನನಗೆ ಹುಡುಗರನ್ನ ಹುಡ್ಕೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಆದರೆ ನನಗೆ ಅವರು ಬೇರೆಯವ್ರನ್ನ ಮದುವೆ ಆಕೆ ನನಗೆ ಇಷ್ಟ ಇಲ್ಲ. ನಾನು ಪ್ರೀತಿಸಿದ ಹುಡುಗನ ಜೊತೆ ನಾನು ಮದುವೆ ಆಗಕ್ಕೆ ಇಷ್ಟಪಡ್ತಾ ಇದ್ದೀನಿ, ಆದರೆ ಅವನು ನಮ್ಮ ಅಣ್ಣನ ಫ್ರೆಂಡು. ಈಗ ಈ ಥರ ಪರಿಸ್ಥಿತಿಯಲ್ಲಿ ನನಗೆ ಏನಂತ ಸಜೆಷನ್ ಮಾಡ್ತೀರಾ, ನನಗೆ ಒಂದು ಸಜೆಷನ್ ಕೊಡಿ. ಓಕೆ, ನೋಡಿ ಫ್ರೆಂಡ್ಸ್, ಈಗ ಧರ್ಮ ಏನು ಹೇಳ್ತದೆ ಅಂತ ಒಂದು ಹೇಳ್ತೇನೆ ನೋಡಿ. ಧರ್ಮ ಏನಂತ ಹೇಳ್ತದೆ, ನಾವು ಯಾರ ಜೊತೆನಾರ ಮದುವೆ ಆಗಬೇಕಂತಂದರೆ ಅವರು ನಮ್ಮ ಒಡ ಹುಟ್ಟಿದವರಾಗಿರಬಾರ್ದು, ನಮ್ಮ ಬ್ಲಡ್ ಹಂಚ್ಕೊಂಡು ನಮ್ಮ ಜೊತೆ ಹುಟ್ಟಿರಬಾರ್ದು, ಅವ್ರ ಜೊತೆ ಲವ್ ಮಾಡೋಂಗಿಲ್ಲ, ಅವ್ರ ಜೊತೆ ಮದುವೆ ಆಗಂಗಿಲ್ಲ ಅಂತ ಧರ್ಮ ಹೇಳ್ತದೆ. ಓಕೆನಾ? ಈಗ ಇವರು ರಾಖಿ ಕಟ್ಟಿದ್ದಾರೆ, ಆದರೂ ಕೂಡ ಅವ್ರಿಗೆ ಆ ಹುಡುಗನ ಮೇಲೆ ಲವ್ ಆಗಿದೆ. ಅದು ಯಾರು? ಅವರ ಅಣ್ಣನ ಫ್ರೆಂಡ್ ಮೇಲೆ ಲವ್ ಆಗಿದೆ. ಇದನ್ನು ಸರಿನಾ ತಪ್ಪು ಅಂತ ಒಂದು ಇದನ್ನು ಈ ಪ್ರಶ್ನೆಗೆ ಉತ್ತರ ಕೊಡಬೇಕಂದ್ರೆ ಇದಕ್ಕೆ ಸರಿಯಾದ ಒಂದು ನಾಲೆಜ್ ಇರಬೇಕು. ಹಂಗಾದರೆ ಈ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ಓಕೆನಾ? ಈಗ ಜನಗಳು ಏನೋ ಅವ್ರ ಫ್ರೆಂಡ್ಗಳು ಏನಂತ ಹೇಳ್ತಾ ಇದ್ದಾರೆ, ಅಣ್ಣನ ಫ್ರೆಂಡ್ಗಳನ್ನ ಆ ಥರ ದೃಷ್ಟಿ ನೋಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ. ಇದು ನಿಜವಾಗ್ಲೂ ತಪ್ಪ, ಇದು ತಪ್ಪಲ್ಲ, ಯಾವುದೇ ರೀತಿಯಾದಂಥ ತಪ್ಪಲ್ಲ. ಇದು ಏನಂತಂದರೆ ಧರ್ಮ ಏನು ಹೇಳ್ತದೆ, ನಮ್ಮ ಒಡ ಹುಟ್ಟಿದ್ದವರ ಅವ್ರ ಜೊತೆ ಲವ್ ಮಾಡೋಂಗಿಲ್ಲ, ಅವ್ರ ಜೊತೆ ಮದುವೆ ಆಗಂಗಿಲ್ಲ, ನಮ್ಮನ್ನ ಬ್ಲಡ್ ಯಾರು ಶೇರ್ ಮಾಡ್ಕೊಂಡು ಹುಟ್ಟಿರ್ತೀವಿ ಅವ್ರ ಜೊತೆ ಲವ್ ಮಾಡೋಂಗಿಲ್ಲ, ಅವ್ರ ಜೊತೆ ಮದುವೆ ಆಗಿಲ್ಲ ಅಂತ ಧರ್ಮ ಹೇಳ್ತದೆ. ಓಕೆನಾ? ಬಂದು ಅವರು ಬೇರೆಯವರು ಹಾಗೆ ನೀವು ಕಳೆದ ನಾಲ್ಕೈದು ವರ್ಷದಿಂದ ನೀವು ರಾಖಿನ ಕಟ್ಟಿದ್ದೀರಿ, ಅದು ನಿಮ್ಮ ಕಾನ್ಸಿಯನ್ಸ್ ಮೈಂಡಿಗೆ ಬಂದಿಲ್ಲದೇನೋ ಅದಕ್ಕೆ ರಾಖಿ ಕಟ್ಟಿದ್ದೀರಿ. ಕೆಲವು ಟೈಮಲ್ಲಿ ರಾಖಿ ಎಲ್ಲರೂ ಕಟ್ತಾರಂತ ಒಂದು ರಾಖಿನೂ ಕೂಡ ಕಟ್ತಾರೆ. ಓಕೆನಾ? ಆಮೇಲೆ ಇದು ಯಾವುದೇ ರೀತಿಯಾದಂಥ ತಪ್ಪೇನು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ಒಳ್ಳೆಯದೇ. ಹೇಳಬೇಕಂದ್ರೆ ಇದು ಈಗ ಕಾಲೇಜ್ ಲವ್ ಬರ್ತದೆ, ಸ್ಕೂಲ್ ಲವ್ ಬರ್ತದೆ, ಟ್ಯೂಷನ್ ಲವ್ ಬರ್ತದೆ, ಅದಕ್ಕಿಂತ ಎಲ್ಲ ಏನಂತಂದರೆ ಇದು ಬೆಸ್ಟ್ ಲವ್ ಇದು. ಓಕೆನಾ? ಆಮೇಲೆ ನಿಮಗೆ ಇದು ಹೇಗೆ ಎಷ್ಟು ಕರೆಕ್ಟಾಗಿ ಏನಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದರೆ, ಇದಕ್ಕೂ ಕೂಡ ಭಗವದ್ಗೀತದಲ್ಲೇ ಒಂದು ಸನ್ನಿವೇಶ ಬರ್ತದೆ. ಅದೇನಂತಂತಂದರೆ ಕೃಷ್ಣ ಬಲರಾಮ ಅವರು ಅಣ್ಣ ತಮ್ಮ. ಓಕೆನಾ? ಸುಭದ್ರೆ ಅಂತ ಹೇಳಿ ಕೃಷ್ಣನ ತಂಗಿ. ಓಕೆನಾ? ಕೃಷ್ಣ ತಂಗಿ ಬಂದು ಅರ್ಜುನ ಅಂತ ಇರ್ತಾನೆ. ಅರ್ಜುನ ಬಂದು ಅವನು ಬೇರೆ ಒಂದು ರಾಜ್ಯ ಮರ್ತ್ಬಿಟ್ಟಿದ್ದೀನಿ, ಅವನು ಬೇರೆ ರಾಜ್ಯದನು. ಆದರೆ ಅರ್ಜುನ ಬಂದು ಕೃಷ್ಣನ ಫ್ರೆಂಡು. ಓಕೆನಾ? ಸುಭದ್ರೆ ಬಂದು ಕೃಷ್ಣನ ತಂಗಿ. ಓಕೆನಾ? ಸುಭದ್ರೆ ಮತ್ತು ಅರ್ಜುನ ಇಬ್ಬರದ್ದು ಕೂಡ ಮದುವೆ ಆಗ್ತದೆ. ಓಕೆನಾ? ಇದು ಏನಾರ ತಪ್ಪು ಅಂತ ಏನಾರು ಅನ್ನೋದಾಗಿದ್ದರೆ, ಕೃಷ್ಣ ಬಂದು ನಾರಾಯಣ ಸೃಷ್ಟಿಕರ್ತ, ಅವನು ಏನು ಜಗತ್ತಿನ ಏನು ಸೃಷ್ಟಿ ಮಾಡಿದ್ದಾನೆ ಅದು ನಾರಾಯಣ ಬಂದು ಕೃಷ್ಣನ 9ನೇ ಅವತಾರ ಕೃಷ್ಣ ಬಂದು. ಓಕೆನಾ? ಅವನು ದ್ವಾರಕಾಧೀಶ ಅಂತೇಳಿ ಅವನಿಗೆ ಕೃಷ್ಣ ಅಂತ ಹೆಸರು ಕೊಟ್ಟಿರ್ತಾರೆ. ಅವನು ಏನಾರ ಇದು ತಪ್ಪು ಅಂತ ಏನಾರು ಆಗಿದರೆ ಕೃಷ್ಣನಿಗೆ ಎಷ್ಟು ಶಕ್ತಿ ಇದೆ ಅಂತಂದರೆ, ಒಂದು ಚುಟ್ಟಿ ಹೊಡೆ ಅಷ್ಟರಲ್ಲಿ ಎಲ್ಲನೂ ಕೂಡ ಚೇಂಜ್ ಮಾಡಿಬಿಡ್ತಾ ಇದ್ದ. ಓಕೆನಾ? ಅವನೇ ಈ ಮದುವೆ ಆಗಲಿಕ್ಕೆ, ಕೃಷ್ಣನೇ ಈ ಮದುವೆ ಆಗಲಿಕ್ಕೆ ಸಹಾಯ ಮಾಡ್ತಾನೆ. ಅದು ಯಾವುದೇ ರೀತಿಯಾದಂಥ ತಪ್ಪುಗಳಿಲ್ಲ, ನಾವು ಮದುವೆ ಮಾಡ್ಬೋದು. ಆದರೆ ಈ ವಿಚಾರ ನೀವು ಮನೇಲಿ ತಿಳ್ಸೋಕ್ಕಿಂತ ಹೆಚ್ಚಾಗಿ ಅವನಿಗೆ ಒಂದು ಕಡೆ ಒಂದು ಡಿನ್ನರ್ ಆಫರ್ ಮಾಡಿ, ಇಲ್ಲ ಒಂದು ಕಡೆ ಒಂದು ಲಂಚ ಆಫರ್ ಮಾಡಿ. ಏನಂದರೆ ಫ್ರೆಂಡ್ಸ್, ಒಂದು ತಿಳ್ಕೊಬಿಡಿ, ನೀವು ಯಾರೋ ಹುಡುಗನ ಜೊತೆ ನೀವು ಲವ್ ಮಾಡ್ತಿದ್ದೀರಿ, ಯಾರೋ ಹುಡುಗಿ ಜೊತೆ ಲವ್ ಮಾಡ್ತಿದ್ದೀರಿ ಅಂದರೆ, ಫಸ್ಟು ವುಮೆನ್ ಸೇಫ್ಟಿಯನ್ನು, ಹೆಲ್ತ್ ಸೇಫ್ಟಿಯನ್ನು, ಮೆನ್ ಸೇಫ್ಟಿಯನ್ನು ಅಂತ ಒಂದು ಫಸ್ಟು ತಿಳ್ಕೊಂಡ್ಬಿಡಿ. ಓಕೆನಾ? ನಂತರ ಅವ್ರಿಗೆ ಒಂದು ಡಿನ್ನರ್ ಇಲ್ಲಾಂದ್ರೆ ಒಂದು ಲಂಚ್ ಆಫರ್ ಮಾಡಿ, ಅವ್ರನ್ನ ಹೊರಗಡೆ ಸಪ್ರೇಟಾಗಿ ಕರೀರಿ. ಕರೆದುಬಿಟ್ಟು ನಿಮ್ಗೆ ಏನು ಅನಿಸ್ತಾ ಇದೆ, ಅವ್ರ ಮೇಲೆ ಏನಕ್ಕೆ ಈ ಥರ ಇದೆ ಅಂತ
ಯಾವಾಗಿದೆ ಅಂತ ಇದೆ ಎಲ್ಲ ನೀಟಾಗೆ ಅವ್ರ ಜೊತೆ ಕೂತ್ಕೊಂಡು ಫುಲ್ಲು ಓಪನ್ ಅಪ್ ಆಗಿ ಮಾತಾಡಿ. ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಅವ್ರಿಗೆ ನಿಮ್ಮಲ್ಲಿ ಮನಸ್ಸಲ್ಲಿ ಏನೇನಿದೆ, ಯಾವಾಗಿಂದ ನಿಮ್ಗೆ ಈಗ ಥರ ಅನಿಸ್ತಾ ಇದೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಹೇಳ್ಬಿಟ್ಟು ನಮ್ಗೆ ಈಗಲೇ ಹೇಳು ಅಂತ ಅವ್ರಿಗೇನು ಪೋಸ್ಟಬಲ್ ಮಾಡಬೇಡಿ. ಒಂದು ಒಂದು ಸ್ವಲ್ಪ ದಿನ, ಒಂದು 4-5 ದಿನ ಅವ್ರಿಗೆ ಟೈಮ್ ಕೊಟ್ಟು ಆಮೇಲೆ ಯೋಚನೆ ಮಾಡಿ ನಿಮ್ಗೇನಾರು ಈ ಥರ ಆದರೆ ಹೇಳು. ಮನೇಲಿ ನಮಗೆ ಈಗ ನನಗೆ ಮದುವೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ, ನಾನು ಹೇಳ್ತೀನಿ ಈ ಥರ ಇಷ್ಟಪಡ್ತಾ ಇದ್ದೀನಿ ಅಂತೇಳಿ ಮನೆಗೆ ಮಾತಾಡಿ ಅವಾಗಂಟ ಟೈಮ್ ಒಂದಷ್ಟು ಟೈಮ್ ಅವ್ರಿಗೆ ಕೊಡಿ. ಓಕೆನಾ? ಆಮೇಲೆ ಈ ಥರ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕಂದ್ರೆ ತುಂಬ ನೀವು ತುಂಬ ಕೂಲಾಗಿ ತುಂಬ ಪಾಸಿಟಿವ್ ಮೈಂಡಿಂದ ಸಿಚುವೇಶನ್ ಹ್ಯಾಂಡ್ಲ್ ಮಾಡಿ. ಓಕೆ? ಆಮೇಲೆ ಈಗ ಕೆಲವರು ಇದ್ದಾರೆ ನೋಡಿ, ಈ ಥರ ಇದೇನು ಅಂತಂದರೆ ಈಗಿನ ಜನಗಳಿಗೆ ಅಷ್ಟು ನಾಲೆಜ್ ಇಲ್ಲ. ಒಂದು ಇವತ್ತಿನ ಸಿಚುವೇಶನ್ ಹೇಗಿದೆ ಅಂದರೆ ಇದ್ರ ಬಗ್ಗೆ ಜಾಸ್ತಿ ಜನಗಳಿಗೆ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಕರೆಕ್ಟಾದ ಇನ್ಫಾರ್ಮೇಷನ್ ಗೊತ್ತಿಲ್ಲ. ಏನಂತಂದರೆ ಕೃಷ್ಣ ಬಂದು ದ್ವಾರಕಾದಲ್ಲಿರ್ತಾನೆ, ಅಲ್ಲಿ ಬಲರಾಮ ಮತ್ತು ಸುಭದ್ರ ಇರ್ತಾಳೆ, ಅರ್ಜುನ ಬಂದು ಬೇರೆ ರಾಜ್ಯದಲ್ಲಿರ್ತಾನೆ. ಅವನು ಅವಾಗವಾಗ ಬಂದು ಕೃಷ್ಣನ ಜೊತೆ ಮಾತಾಡಲಿಕ್ಕೆ ಮತ್ತು ಬಲರಾಮನ ಜೊತೆ ಮಾತಾಡಲಿಕ್ಕೆ ಅವನು ದ್ವಾರಕಾಧೀಶಿಗೆ ದ್ವಾರಕೆಗೆ ಬರ್ತಾ ಇರ್ತಾನೆ. ಬಂದು ಹೋಗೋ ಟೈಮಲ್ಲಿ ಸುಭದ್ರ ಮೇಲೆ ಸುಭದ್ರೆಗೆ ಅರ್ಜುನನ ಮೇಲೆ ಆಟೋಮೆಟಿಕ್ಕಾಗಿ ಲವ್ ಉಂಟಾಗ್ತದೆ. ಆದರೆ ಅದನ್ನು ಯಾರು ಕೂಡ ಹೇಳ್ಕೊಂಡಿರಲ್ಲ. ಹಾಗೆ ಅದನ್ನು ನಿಧಾನವಾಗಿ ಕೃಷ್ಣನಿಗೆ ಗೊತ್ತಾಗ್ತದೆ. ಓಕೆನಾ? ಆಮೇಲೆ ಅವನ ಜೊತೆನೇ ಮದುವೆ ಮಾಡ್ತಾರೆ. ಓಕೆನಾ? ಈ ಥರ ಸಂದರ್ಭದಲ್ಲಿ ಈ ಇವತ್ತಿನ ಜನಗಳಿಗೆ ಈ ಥರ ನಾಲೆಜ್ ಇಲ್ಲ. ಇದೇನೋ ತಪ್ಪು ಅಂತ ಏನಾರು ಆಗಿದ್ರೆ ಭಗವದ್ಗೀತದಲ್ಲಿ ಈ ಥರ ಸನ್ನಿವೇಶಗಳು ಬರ್ತಾ ಇಲ್ಲ. ಕೃಷ್ಣ ಏನಂತಂದರೆ ಎಲ್ಲರಿಗಿಂತ ತುಂಬ ಪವರ್ಫುಲ್ ದೇವರು. ಅವನು ಏನಾರ ಅವನು ಇದು ಧರ್ಮದ ವಿರುದ್ಧ ಏನಂತ ಏನಾರು ಇದ್ದರೆ ಒಂದು ಚಿಟಿಕೆ ಹೊಡೆಯಷ್ಟೇ ಹೇಳ್ದಲ್ಲ ಎಲ್ಲನೂ ಕೂಡ ಯಾರನ್ನು ಇಲ್ಲದಂಗೆ ಅವನು ಮಾಡೋ ಶಕ್ತಿ ಅವನ ಕೈ ಇತ್ತು ಕೃಷ್ಣನಿಗೆ. ಓಕೆನಾ? ಅವನೇ ಮುಂದೆ ನಿಂತ್ಕೊಂಡು ಇದನ್ನೆಲ್ಲ ಸರಿ ಮಾಡ್ತಾನೆ. ಹಂಗಾಗಿ ಯಾವುದೇ ರೀತಿ ಏನಿಲ್ಲ. ಇವತ್ತಿನ ಜನಗಳಿಗೆ ಏನಕ್ಕೆ ಇದು ತಪ್ಪಂತ ಹೇಳ್ತಾ ಇದ್ದಾರೆ ಅಂತಂದರೆ ಇವತ್ತಿನ ಜನಗಳು ತುಂಬ ಮೂವೀಸ್ಗಳು ನೋಡ್ತಾ ಇದ್ದಾರೆ. ಮೂವೀಸ್ಗಳು ಈ ಥರ ಸಿಚುವೇಶನ್ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಅವ್ರಿಗೆ ಮೂವಿ ಕ್ಲಿಕ್ ಆಗೋಸ್ಕರ ಈ ಥರ ಸಿಚುವೇಶನ್ಗಳು ಕ್ರಿಯೇಟ್ ಮಾಡ್ತಾರೆ. ಈ ಥರ ಸಿಚುವೇಶನ್ಗಳು ಕ್ರಿಯೇಟ್ ಮಾಡಿ ಈ ಥರ ಕಥೆಗಳನ್ನೆಲ್ಲ ಬರೀತಾರೆ. ಯಾಕಂದರೆ 3-3 hours ಕತೆನ ರನ್ ಮಾಡಬೇಕು. ಅದಕ್ಕೆ 3 hour ಕತೆ ರನ್ ಮಾಡೋಕ್ಕೋಸ್ಕರ ಈ ಥರ ಸಿಚುವೇಶನ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಕ್ರಿಯೇಟ್ ಮಾಡಿ ಜಗಳಗಳನ್ನೆಲ್ಲ ಸೃಷ್ಟಿ ಮಾಡ್ತಾರೆ. ನೋಡಿ, ಈ ಥರ ಮೂವಿ ಯಾರು ಅಡಿಕ್ಟ್ ಆಗಿದ್ದೀರಾ ದಯವಿಟ್ಟು ಮೂವಿ ನೋಡೋದು ಬಿಟ್ಬಿಡಿ. ಏನು ಅಡಿಕ್ಟ್ ಆಗಬೇಕಂದ್ರೆ ಭಗವದ್ಗೀತವನ್ನು ನೋಡಿ. ಅದರಲ್ಲಿ ನಮ್ಮ ಬೆಳಗ್ಗೆ 6 ಗಂಟೆಯಿಂದ ಸಂಜೆ ರಾತ್ರಿ ಮನೆಗೂ 12 ಗಂಟೆ ತನಕನೂ ಕೂಡ ಏನೇನು ನಮ್ಮ ಜೀವನದಲ್ಲಿ ಏನೇನು ಪ್ರಾಬ್ಲಮ್ಸ್ಗಳು ಬರ್ತದೆ ಅದನ್ನೆಲ್ಲ ಹೇಗೆ ಎದುರಿಸ್ಬೇಕಂತೇಳಿ ಅದರಲ್ಲಿ ಪ್ರತಿಯೊಂದು ಉಲ್ಲೇಖ ಇದೆ. ಅದರಲ್ಲಿ ಅದನ್ನು ನೋಡಿ ನೀವು ನೋಡಿ ಯಾವುದೇ ರೀತಿಯಾದಂಥ ತಪ್ಪು ಕೆಲಸನೂ ಮಾಡ್ತಾ ಇಲ್ಲ. ನೀವು ಯಾರನ್ನ ಲವ್ ಮಾಡಿದ್ದೀರಾ ಅವ್ರ ಜೊತೆ ಮದುವೆ ಆಗಿ ನೋಡಿ. ಇವತ್ತು ನಿಮ್ಮದು ಗುಡ್ ಟೈಮ್ ಇದೆ, ನಾಳೆ ಬ್ಯಾಡ್ ಟೈಮ್ ಅನ್ನೋದು ಬರ್ತದೆ. ಆ ಟೈಮಲ್ಲಿ ನೀವು ಇಷ್ಟಪಟ್ಟಿದ್ದ ಹುಡುಗನೇ ನೀವು ನಂಬರ್ಗಳನ್ನು ಬ್ಲಾಕ್ ಮಾಡ್ಬೋದು. ನೋಡಿ, ಅಂಥ ಟೈಮಲ್ಲಿ ಆ ಥರ ಬ್ಲಾಕ್ ಮಾಡೋದ್ಬೇಡಿ. ಯಾಕಂತಂದರೆ ಈಗ ಮದುವೆ ಸನ್ನಿವೇಶ ನಡೀತಾ ಇದೆ. ನೀವು ನಿಮ್ಮ ಕೂಲ್ ಮೈಂಡಿಂದ, ಎಷ್ಟು ಪಾಸಿಟಿವ್ ಮೈಂಡಿಂದ ಎಲ್ಲ ಸಮಸ್ಯೆಗಳನ್ನೆಲ್ಲ ಶೇರ್ ಮಾಡ್ಕೊಳ್ಳಿ. ಅವ್ರಿಗೆ ಟೈಮ್ ಕೊಡಿ ಸ್ವಲ್ಪ ಮಾತಾಡಲಿಕ್ಕೆ. ಅದು ಮಾತಾಡಿದ್ಮೇಲೆ ನಿಮ್ಮ ಇಬ್ಬರೂ ಒಂದು 10 ಜನ ನೀವು ಟೈಮ್ ತೊಗೊಂಡು ಒಂದು 10 days ಅಂತ ಟೈಮ್ ತೊಗೊಂಡು ಎಲ್ಲ ಏನೇನು ಇವತ್ತು ಹೋಗಿ ಏನೋ ಡೌಟ್ಸ್ಗಳು ಬರ್ತದೆ ಅದನ್ನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿ. ಓಕೆನಾ? ಈ ಥರ ಸಿಚುವೇಶನ್ ಇದ್ದಾಗ ನೀವು ನಿಮ್ಮನೇಲಿ ಹೇಳೋದಾಗಲಿ ಅವ್ರ ಮನೇಲಿ ಹೇಳೋದಾಗಲಿ ಈ ಥರ ಎಲ್ಲ ಇಟ್ಕೊಳ್ಬೇಡಿ. ಯಾಕಂದರೆ ಲವ್ ಅಂದಾಗ ಒಂದು ಲೆವೆಲಿಗೆ ನಿಮ್ಮಲ್ಲೇ ಅಂಡರ್ಸ್ಟ್ಯಾಂಡಿಂಗ್ಗಳು ಬರಬೇಕು. ಒಂದು ಲೆವೆಲ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬಂದಾದಮೇಲೆ ನೀವು ಬೇರೆಯವ್ರಿಗೆ ಹೇಳಿ, ಆವಾಗ ಬೇರೆ ಥರ ಪ್ರಾಬ್ಲಮ್ಸ್ಗಳು ಬರ್ತದೆ. ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ನೀವು ಕೂತ್ಕೊಂಡು ಪೀಸ್ ಆಫ್ ಮೈಂಡಿಂದ ಕೂಲ್ ಆಫ್ ಮೈಂಡಿಂದ ಕೂತ್ಕೊಂಡು ಎಲ್ಲ ಮಾತಾಡಿಕೊಂಡು ಒಂದು ಆಮೇಲೆ ನಿಮ್ಮ ಮನೇಲಿ ನೀವು ತಿಳಿಸಿ ಅವ್ರ ಮನೇಲಿ ಅವರು ತಿಳಿಸಿ ಆಮೇಲೆ ಇನ್ನೇನಿದೆ ಮದುವೆ ಇದೆ ಅದನ್ನು ಮದುವೆ ಮಾಡ್ಕೊಳ್ಳಿ. ಓಕೆನಾ? ಇದೇನು ಒಂದು ಅರ್ಥ ಮಾಡ್ಕೊಬಿಡಿ, ನೀವು ಯಾವುದೂ ತಪ್ಪು ಕೆಲಸ ಮಾಡಿಲ್ಲ. ಈ ತಪ್ಪು ಅನ್ನೋದಾಗಿದ್ರೆ ಕೃಷ್ಣ ಬಿಡ್ತಾ ಇರಲಿಲ್ಲ ಈ ಥರ ಕೆಲಸ ಎಲ್ಲ ಮಾಡಲಿಕ್ಕೆ, ಭಗವದ್ಗೀತದಲ್ಲಿ ಉಲ್ಲೇಖ ಇದೆ. ಓಕೆನಾ? ಬಂದು ಕೃಷ್ಣ ಯಾರು? ಭಗವಂತ, ಸೃಷ್ಟಿಕರ್ತನ 9ನೇ ಅವತಾರ ಶ್ರೀಕೃಷ್ಣ.
ಓಕೆನಾ? ಹಾಗಾಗಿ ಇದು ಭಗವದ್ಗೀತದಲ್ಲೇ ಇದೆ, ಯಾವ ರೀತಿಯಾದಂಥ ತಪ್ಪು ಕೆಲಸ ನೀವು ಮಾಡಿಲ್ಲ, ನೀವು ಮಾಡಿದ್ರ ಒಳ್ಳೆ ಕೆಲಸ ಮಾಡಿದ್ರ ಮದುವೆ ಆಗಿ ಸಂತೋಷ ಆಗಿರಿ. ಓಕೆ ಬನ್ನಿ ನೆಕ್ಸ್ಟ್ ಕ್ವಶನ್ ನೋಡೋಣ. ಸರ್, ನಾನು ಚಿಕ್ಕಮಗಳೂರಿಂದ ಈ ವಿಡಿಯೋನ ನೋಡ್ತಾ ಇದ್ದೀನಿ, ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೇನೆ, ನಿಮ್ಮ ವಿಡಿಯೋಸ್ಗಳನ್ನೆಲ್ಲ ಲೈಕ್ ಮಾಡ್ತಾ ಇದ್ದೇನೆ. ಓಕೆ, ನಿಮ್ಮ ಎಲ್ಲ 4 ವಿಡಿಯೋಗಳನ್ನು ನೋಡಿದ್ದೇನೆ, ನನಗೆ ತುಂಬ ಇಷ್ಟ ಆಗಿದೆ, ತುಂಬ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸರ್, ನಾನು ಕಳೆದ 3 ನಾನು ಮದುವೆ ಆದೆ. ನಾನು ಮದುವೆ ಆಗಕ್ಕಿಂತ ಮುಂಚೆ 2 ನಾನು ಒಂದು ಹುಡುಗನ ಪ್ರೀತಿ ಮಾಡಿದ್ದೆ, ಆ ಹುಡುಗನ ಪ್ರೀತಿ ಮಾಡಿ ಆಮೇಲೆ ಮನೆ ಹೇಳಿ ಈಗ ಮದುವೆ ಆಗಿದ್ದೇನೆ. ಈಗ ನನಗೆ ಒಂದು ಮಗು ಕೂಡ ಇದೆ. ಆದರೆ ನನಗೆ ಈಗ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಆ ಸಮಸ್ಯೆ ಏನಂತಂದರೆ, ನಾನು ಮದುವೆ ಮಾಡೋಕ್ಕಿಂತ ಮುಂಚೆ, ನಾನು ಪ್ರೀತಿ ಮಾಡೋಕ್ಕೆ ಮುಂಚೆನೆ ನಾನು ಒಂದು ಹುಡುಗನ ಜೊತೆ ಒಂದು ಸತಿ ಒಂದು ತಪ್ಪು ಕೆಲಸ ಮಾಡಿದ್ದೆ. ಅದು ಈಗ ನನಗೆ ತುಂಬ ತೊಂದರೆ ಕೊಡ್ತಾ ಇದೆ. ನನಗೆ ಅದನ್ನು ಮರೆಯೋಕ್ಕಾಗ್ತಾ ಇಲ್ಲ. ಅದು ನನಗೆ ನನ್ನ ಗಂಡನ ಜೊತೆ ನನಗೆ ಈಗ ಅವ್ರ ಜೊತೆ ನನಗೆ ಕರೆಕ್ಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಯಾವಾಗಲೂ ಕೂಡ ಅದು ತಪ್ಪು ಮಾಡಿದ ಕೆಲಸ ನನಗೆ ಈಗ ಅದು ಅವರು ನನ್ನ ಗಂಡನ ಹತ್ರ ಹೋದಾಗ ನನ್ನ ಹತ್ರ ಬಂದಾಗ ನನಗೆ ಅದು ನನಗೆ ಪುದೇ ಮತ್ತೆ ಅದು ನನಗೆ ಜ್ಞಾಪನ ಆಗ್ತಾ ಇದೆ. ಆ ಥರ ಜ್ಞಾಪನ ಆದಾಗ ನನ್ನ ಗಂಡನ ಜೊತೆ ನನಗೆ ನೀಟಾಗಿ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ, ನೀಟಾಗಿ ಅವ್ರ ಜೊತೆ ಶೇರ್ ಹಾಕಾಗ್ತಾ ಇಲ್ಲ. ಈ ಥರ ಪ್ರಾಬ್ಲಮ್ಸ್ಗಳಾಗ್ತಾರದಿಂದ ನಾನು ನಮ್ಮ ಗಂಡನಿಗೆ ಈ ವಿಚಾರ ಅವ್ರ ಜೊತೆ ಶೇರ್ ಮಾಡೋಣ ಬೇಡವಾ, ಈ ಥರ ವಿಚಾರನ ಅವ್ರ ಜೊತೆ ಶೇರ್ ಮಾಡಿದ್ರೆ ಅವರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಯಾವ ಥರ ಮಾತಾಡಬೇಕು ಅಂತ ನಾನು ನಿಮಗೆ ಕೇಳ್ತಾ ಇದ್ದೀನಿ. ನನಗೆ ಈ ಥರ ಒಂದು ನಾನು ತುಂಬ ಪ್ರಾಬ್ಲಮ್ಗೆ ಸಿಗಾಕೊಂಡಿದ್ದೀನಿ. ನನಗೆ ಯಾವ ರೀತಿಯಾದಂಥ ನನ್ನ ಗಂಡನ ಕಳ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಈ ವಿಚಾರನ ಹೇಗೆ ಮರೆಯೋದು, ಇಲ್ಲಾಂದರೆ ಹೇಳೋದು ಹೇಗೆ ಅಂತ ನನಗೆ ಒಂದು ಸರಿಯಾದ ಸಜೆಷನ್ ನನಗೆ ಕೊಡಿ. ಓಕೆ ಫ್ರೆಂಡ್ಸ್, ಈಗ ನೋಡಿ ಈ ಸಂದರ್ಭನ ಹೇಗೆ ಸಾಲ್ವ್ ಮಾಡೋದು ಅಂತ ಹೇಳ್ತೀನಿ. ನೋಡಿ, ಇವರು ಏನು ಮಾಡಿದ್ದಾರೆ ಅಂದರೆ, ಇವರು ಮದುವೆ ಆಗಕ್ಕಿಂತ ಮುಂಚೆ ಒಂದು ಹುಡುಗನ ಪ್ರೀತಿ ಮಾಡ್ತಿದ್ರು, ಈಗ ಆ ಹುಡುಗನ ಜೊತೆನೇ ಮದುವೆ ಆಗಿದೆ. ಆದರೆ ಆ ಹುಡುಗನ ಪ್ರೀತಿ ಮಾಡೋಕ್ಕಿಂತ ಮುಂಚೆ ಒಂದು ಹುಡುಗನ ಜೊತೆ ಒಂದು ಸತಿ ಒಂದು ತಪ್ಪು ಕೆಲಸ ಮಾಡಿದ್ದಾರೆ, ಅದು ಈಗ ಅವ್ರಿಗೆ ತೊಂದರೆ ಕೊಡ್ತಾ ಇದೆ. ಈ ಥರ ಸಂದರ್ಭದಲ್ಲಿ ಯಾವ ಥರ ಡೀಲ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಆಮೇಲೆ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದು ವಿಚಾರನ ಅವರು ಈಗ ಆಲ್ರೆಡಿ ಅವ್ರಿಗೆ ಗಂಡನಿಗೆ ಹೇಳಿಲ್ಲ, ಲವ್ ಮಾಡಿ ಈಗ ಮದುವೆಗನೂ ಆಗಿಬಿಟ್ಟಿದೆ, ಮಗುನೂ ಆಗಿಬಿಟ್ಟಿದೆ, ಈಗ ಈ ವಿಚಾರ ಹೇಳಬೇಕಾ ಬೇಡ ಅನ್ನೋದು ಅವ್ರಿಗೊಂದು ಪ್ರಶ್ನೆ ಇದೆ. ಅವರು ಅವಾಗಿದ್ದ ಮಾಡಿದ ಒಂದು ತಪ್ಪು ಕೆಲಸಕ್ಕೆ ಈಗ ನೋಡಿ ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ನೋಡಿ. ಓಕೆ, ಈ ಥರ ಸಿಚುವೇಶನ್ ಹೇಗೆ ಹ್ಯಾಂಡಲ್ ಮಾಡೋದಂತ ಹೇಳ್ತೀನಿ ನೋಡಿ. ಮನುಷ್ಯ ತನ್ನ ಬದುಕಿನಲ್ಲಿ ತಿಳಿದೇನೋ ಒಂದು ಸತಿ ತಪ್ಪು ಕೆಲಸ ಮಾಡಿಬಿಡ್ತಾರೆ. ಓಕೆನಾ? ಅದು ತಪ್ಪು ಕೆಲಸ ಮಾಡಿದ್ದು ತಪ್ಪೇ, ಯಾವತ್ತಿದ್ರು ಕೂಡ ತಪ್ಪೇ ಅದು. ಓಕೆನಾ? ಇವ್ರ ಹೇಳೋ ಪ್ರಕಾರ 3-4 ಹಿಂದೆ ಅದು ಇವೆಂಟ್ಸ್ ಆಗ್ಬಿಟ್ಟಾಗಿರೋದು, ತಪ್ಪು ಕೆಲಸ ಆಗಿರೋದು. ಆದರೆ ಅವರ ಮನಸ್ಸಿನಲ್ಲಿ ಇವತ್ತುವರೆಗೂ ಕೂಡ ಉಳ್ಕೊ ಬಂದಿದೆ. ಓಕೆನಾ? ಆ ಮನಸ್ಸಲ್ಲಿ ಅವರು ಏನು ತುಂಬ ಕೊರಗಿದ್ದಾರೆ, ಪಶ್ಚಾತ್ತಾಪ ಪಟ್ಟಿದ್ದಾರೆ. ಇದುವರೆಗೆ ನೀವು ಕೊರಗಿರೋದು ಪಶ್ಚಾತ್ತಾಪ ಪಟ್ಟಿರೋದು ಸಾಕು, ಅದನ್ನು ಮನಸ್ಸಲ್ಲಿ ಈಗ ರಿಲೀಫ್ ಮಾಡೋ ಟೈಮ್ ಬಂದಿದೆ. ಭಗವಂತ ಹೇಳ್ತಾನೆ ನೋಡಿ, ಧರ್ಮ ಏನಂತ ಹೇಳ್ತದೆ ಅಂದರೆ, ಯಾರ ಒಂದು ತಪ್ಪು ಕೆಲಸ ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಶಿಕ್ಷೆ ಆದಮೇಲೆ ಪಶ್ಚಾತ್ತಾಪ ಆಗಬೇಕು, ಪಶ್ಚಾತ್ತಾಪ ಆದಮೇಲೆ ಅವ್ರಿಗೆ ಒಳ್ಳೆ ಗಿಫ್ಟ್ ಸಿಗಬೇಕು ಅಂತ ಧರ್ಮ ಹೇಳ್ತದೆ. ಭಗವಂತನು ಕೂಡ ಇದೇ ಹೇಳ್ತದೆ ನೋಡಿ, ಒಂದು ತಪ್ಪು ಕೆಲಸ ಈಗ ಮಾಡಿಬಿಟ್ಟಿದ್ದೀರಾ, ಅದು ಅವಾಗ ಆಗಿರೋದು. ಇದುವರೆಗೆ ನಿಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಡಿದ್ದೀರಾ ಅದನ್ನು ಈಗ ಮನಸ್ಸಿಂದ ರಿಲೀಫ್ ಮಾಡಬೇಕು. ಇಷ್ಟ ತನಕ ನೀವು ಪಶ್ಚಾತ್ತಾಪ ಮಾಡಿ ಪಟ್ಟಿದ್ದೀರಾ, ಅದೇ ನೋಡಿ ಪಶ್ಚಾತ್ತಾಪಕ್ಕಿಂತ ಬೇರೆ ಶಿಕ್ಷೆ ಇಲ್ಲ ಅಂತ ಹೇಳ್ತಾರೆ. ಪಶ್ಚಾತ್ತಾಪ ಪಟ್ಟಿದ್ದೀರಾ, ಈಗ ಅದನ್ನು ಹೇಗೆ ಮರಿಬೇಕಂತ ಹೇಳ್ತೀನಿ ನೋಡಿ. ಈ ಥರ ಸಂದರ್ಭ ಬಂದಾಗ ಏನು ಮಾಡಿ ಅಂತಂದರೆ,
ಆ ಹುಡುಗನ ಇದನ್ನಲ್ಲ ಅವನ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿರೋದನ್ನ ನೀವು ಅದನ್ನು ಜ್ಞಾಪಿಸ್ಕೊಳ್ಳಿ. ಫಾರ್ ಅದೇ ಹೇಳ್ತೀನಿ ನೋಡಿ ಏನಂತ. ನಾನು ಕಳೆದ ಒಂದು 3-4 ತಿಂಗಳಿಂದ ಒಂದು ಹುಡುಗಿ ಜೊತೆ ನಾನು ಚಾಟ್ ಮಾಡ್ತಿದ್ದೆ ಫೇಸ್ಬುಕ್ಕಲ್ಲಿ. ಫೇಸ್ಬುಕ್ಕಲ್ಲಿ ಚಾಟ್ ಮಾಡ್ತಿದ್ದಾಗ ನಾವು ಒಂದು ದಿನ ನಾವು ಭೇಟಿ ಮಾಡೋಣ ಅಂತ ದಿನ ಬಂತು. ಓಕೆ, ಒಂದು ಸಂಡೇ ನಾವು 2:30 ಸಿಗೋಣ, ಬನ್ನಿ ಭೇಟಿ ಮಾಡೋಣ ಅಂತ ಅವಳು ಹೇಳಿದ್ರು. ಸರಿ ಆಯಿತು ಅಂದ್ಬಿಟ್ಟು ನೋಡಿ, ಈ ಥರ ಏನಾಯಿತು ಅಂದರೆ 12:30 ನಂದು ಆಫೀಸ್ ಕೆಲಸ ಮುಗೀತು, ನಮ್ಮ ಕೆಲಸದವ್ರನ್ನೆಲ್ಲ ಕರ್ಕೊಂಬಂದಿಬಿಟ್ಟೆ. ನಂತರ ನನಗೆ 12:30 to 2:30 ತನಕ ನನಗೆ ಟೈಮ್ ಇದೆ, 1 hour ನಾನು ಮನ್ಬಿಟ್ಟು ಆಮೇಲೆ ಎದ್ದು ಸ್ನಾನ ಮಾಡಿಕೊಂಡು ಬಟ್ಟೆ ಹೈರಾಣ ಎಲ್ಲ ಮಾಡಿಕೊಂಡು ಹೋಗೋಣ ಅಂತೇಳಿ ನಾನು ಒಂದು 11:00 ನಾನು 1:45 ನಾನು ಇದು ಕೊಟ್ಟಿದ್ದೆ, ಅಲಾರಾಮ್ ಕೊಟ್ಟಿದ್ದೆ. ಅದು ಅಲಾರಾಮ್ ನಾನು ಕೊಟ್ಟಿರಲಿಲ್ಲ, ಮಿಸ್ ಆಗಿ ಹಾಗೇ ನಾನು ಅದನ್ನು ಓಕೆ ಪ್ರೆಸ್ ಮಾಡಿದೆ, ಹಂಗೆ ಚಾರ್ಜ್ಗೆ ಹಾಕ್ಬಿಟ್ಟು ನಾನು ಮನ್ಕೊಂಡ್ಬಿಟ್ಟಿದ್ದೀನಿ. ಅಲ್ಲಿ 2:30 ಆಯಿತು, 2:30 ಆ ಹುಡುಗಿ ಫೋನ್ ಮಾಡ್ತಾಳೆ ನನಗೆ, ಎಲ್ಲಿದ್ಯಾ ಬಾ ಅಂತ. ನಾನು ಸಡನ್ನಾಗಿ ನಾನು ತೆಗೆದೆ ಫೋನು, ತೆಗೆದ್ಬಿಟ್ಟು ನನಗೆ ಅವಳಂತ ಗೊತ್ತಾಯಿತು. ಅಯ್ಯೋ, ನಾನು ಇನ್ನೂ ಮನೇಲೇ ಇದ್ದೀನಿ ಅಂತಂದರೆ, ಯಾಕಂದ್ರೆ ಫಸ್ಟ್ ಟೈಮ್ ನಾನು ಭೇಟಿ ಮಾಡ್ತಾ ಇರೋದು, ನಂದು ಅವತ್ತೇ ಲಾಸ್ಟ್ ಡೇ ಆಗ್ಬೋದೇನೋ ಅವ್ರ ಜೊತೆ. ಅದಕ್ಕೆ ಏನು ಮಾಡಿದೆ, ಸರಿ ಆಯಿತು ನಾನು ಬರ್ತಾ ಇದ್ದೀನಿ, ಸಿಗ್ನಲ್ ಸಿಗಾಕೊಂಡಿದ್ದೀನಿ ಅಂತ. ಏನು ಎದ್ದು ನಾನು ಏನು ಯಾವ ಬಟ್ಟೆಯಲ್ಲಿದ್ದೇನೆ ಆ ಬಟ್ಟೆಯಲ್ಲೇ ಹೋದೆ ಕಾರ್ ಎತ್ಕೊಂಡು ಹೋಗ್ತಾ ಇದ್ದೀನಿ. ಕಾರ್ ತೊಗೊಂಡು ಹೋಗೋ ಸಮಯದಲ್ಲಿ ಏನಾಯಿತು ಅಂತಂದರೆ, ಕಾರಲ್ಲಿ ನೋಡ್ತೀನಿ ನನಗೆ ಇದ್ದಿದ್ದಂಗೆ ನನ್ನ ಬಾಡಿ ಸ್ಮೆಲ್ ನನಗೆ ಬರ್ತಾ ಇದೆ, ನನ್ನ ಬಾಡಿ ಸ್ಮೆಲ್ ಬರ್ತಾ ಇದೆ. ಓ, ಸ್ನಾನ ಮಾಡಿಲ್ಲ ಅಂತ ನನಗೆ ಆಮೇಲೆ ಫೀಲ್ ಆಯಿತು. ನಾ ಸರಿ ಆಯ್ತು ಅಂತೇಳಿ ನಾನು ಇದಕ್ಕೆ ಹೋದೆ, ನಮ್ಮನೆ ಹತ್ರ ಮೋರ್ ಅಂತಿದೆ, ಅಲ್ಲಿ ಮೋರಿಗೆ ಹೋಗ್ಬಿಟ್ಟು ಒಂದು 200-300 ಒಂದು ಸೆಂಟ್ ಬಾಟ್ಲ್ ತೊಗೊಂಡು ಆ ಸೆಂಟ್ ಹಾಕ್ಕೊಂಡು ನಾನು ಹಂಗೆ ಕಾರಲ್ಲಿ ಹೋಗ್ತಾ ಇದ್ದೀನಿ. ಸರಿ ಆಯಿತು ಅಂತೇಳಿ ಒಂದು ಪ್ಲೇಸ್ ಅವಳು ಹೇಳಿದ್ಲು, ಆ ಪ್ಲೇಸಿಗೆ ಬಾ ಅಂತ. ಆ ಪ್ಲೇಸ್ಗೆ ಹೋಗ್ತೀನಿ, ಹೋಗಿ ನೋಡ್ತೀನಿ. ಅವಳು ನೋಡಿದ್ರೆ ತುಂಬ ರಿಚ್ ಫೆಲೋ, ರಿಚ್ ಫ್ಯಾಮಿಲಿಯಿಂದ, ಫುಲ್ ಹೈ ರಿಚ್ ಫ್ಯಾಮಿಲಿಯಿಂದ ಅವಳು ಬಂದಿರೋದು. ಅವಳು ಇವತ್ತಿನ ಹೀರೋಯಿನ್ಸ್ಗಳು ಯಾವ ಥರ ಬಟ್ಟೆ ಹಾಕ್ತಾರೆ ಆ ಥರ ಬಟ್ಟೆ ಹಾಕ್ಕೊಂಡು ಬಂದಿದ್ದಾಳೆ. ನಾನು ಫುಲ್ಲು ನಾನು ಟ್ರ್ಯಾಕ್ ಶೂಟಲ್ಲಿ ಹೋಗಿದ್ದೀನಿ, ಜಿಮ್ಗೂ ಡ್ರೆಸ್ ಹಾಕೊಂಡು ಹೋಗಿದ್ದೆ ನಾನು ಮನೆ ಆಫೀಸ್ಗೆ ಹೋಗ ಕ್ಲೀನ್ ಮಾಡಾಗ, ಅದಲ್ಲೇ ಹೋಗಿಬಿಟ್ಟಿದ್ದೀನಿ. ನೋಡಿದ್ರೆ ಅವಳು, ಓ, ನಾನು ಈಗ ಹೋಗಿ ಮಾತಾಡ್ಸಿದ್ರೆ ಇದೇ ನಂದು ಲಾಸ್ಟ್ ಡೇಟು, ಅವಳು ಇನ್ನು ಮುಂದೆ ನಾನು ಇನ್ನು ಮಾತಾಡ್ಸೋಕ್ಕಾಗಲ್ಲ ಅಂತೇಳಿ ನಾನು ಏನು ಮಾಡಿದೆ, ನಾನು ಸರಿ ಆಯ್ತು ಅಂದ್ಬಿಟ್ಟು ಹಂಗೇ ರಿವರ್ಸ್ ತೊಗೋತಾ ಇದ್ದೀನಿ. ರಿವರ್ಸ್ ತೊಗೊಳ್ಳೋ ಟೈಮಲ್ಲಿ ಹಿಂದ್ಗಡೆ ಕಾರು ಒಂದು ಬಂದ್ಬಿಡ್ತು. ಹಿಂದ್ಗಡೆ ಕಾರು ಬಂತು, ಅವ್ರು ಆರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವಳು ನನ್ನ ನೋಟಿಸ್ ಮಾಡಲು, ಓ, ನಾನು ಅವಳು ನಾನೇ ಅಂತ ಗೊತ್ತಾಯಿತು. ಸರಿ ಆಯ್ತು ಅಂದ್ಬಿಟ್ಟು ನನಗೆ ಕಾರ್ ಹತ್ರ ಬಂದ ತಕ್ಷಣ ಮಾಮೂಲಿ ವಿಶ್ ಮಾಡಬೇಕು, ವಿಶ್ ಮಾಡಿದೆ ಅವಳಿಗೆ. ಡೋರ್ ಓಪನ್ ಮಾಡಿ ಕೂತ್ಕೊಂಡು ಸರಿ ಮುಂದ್ಗಡೆ ಹೋಗೋಣ ಅಂತೇಳಿ ನಾವು ಮೊದಲೇ ಒಂದು ಪ್ಲೇಸ್ನ ಚೂಸ್ ಮಾಡಿದ್ವಿ, ನಾವು ಅಲ್ಲಿಗೆ ಆ ಪ್ಲೇಸ್ಗೆ ಹೋಗೋಣ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಹಿಂಗೆ ಅವಳು ನೋಡ್ತಾ ಇದ್ದಾಳೆ, ಹಿಂಗೆ ನಾನು ಹಂಗೆ ಮಾತಾಡ್ತಾ ಇದ್ದೀನಿ. ಆಮೇಲೆ ಅವಳಿಗೆ ಹೇಳಿದೆ ಸಿಚುವೇಶನ್ ಏನಿದೆ, ಈ ಥರ ಸಿಚುವೇಶನ್ ಆಯ್ತು, ಅದಕ್ಕೆ ಏನು ರೆಡಿಯಾಗಿ ಬಂದಿಲ್ಲ, ನೀವು ನೋಡಿದ್ರೆ ಇಷ್ಟೊಂದು ರೆಡಿಯಾಗಿ ಬಿಟ್ಟಿದ್ದೀರಾ ಹಾಗೆ ಅಂತ. ಸರಿ ಆಯಿತು, ಓಕೆ, ನಾವು ಒಂದು ಹೋಟ್ಲು ಫಿಕ್ಸ್ ಮಾಡಿದ್ವಿ ಅಲ್ಲಿ ಲಂಚ್ಗೆ ಹೋಗೋಕ್ಕೆ ಅಂದ್ಬಿಟ್ಟು. ಅಲ್ಲಿಗೆ ಹೋಗ್ತಾ ಇದ್ದೀವಿ ಲಂಚ್ಗೆ ಹೋಗೋ ಟೈಮಲ್ಲಿ ನಂದು ಏನಾಯ್ತು ಅಂತಂದರೆ, ನಂದು ಕಾರ್ ಪಂಚರ್ ಆಗ್ಬಿಡ್ತು. ಓಕೆನಾ, ಸರಿ ಆಯಿತು, ಕಾರ್ ಪಂಚರ್ ಆದಮೇಲೆ ಕಾರ್ ಚೇಂಜ್ ಮಾಡೋಣ ಅಂತೇಳಿ ಟೈರ್ ಚೇಂಜ್ ಮಾಡೋಣ ಅಂತ ಹೋಗಿ ಡಿಕ್ಕಿಲಿ ನೋಡ್ತೀನಿ, ನೋಡಿದೆ ಡಿಕ್ಕಿಲಿ ಕೂಡ ಟೈರ್ ಪಂಚರ್ ಆಗಿಬಿಟ್ಟಿದೆ. ಓಕೆ, ಡಿಕ್ಕಿಲಿ ಟೈರ್ ಪಂಚರ್ ಆಗಿದೆ, ಅದು ನಾನು ಹಾಕ್ಸೇ ಇಲ್ಲ, ಹಂಗೆ ಇಟ್ಟಿದ್ದೀನಿ. ಕಾರ್ ಕೂಡ ಪಂಚರ್ ಆಗಿದೆ, ಅದೂ ಇಲ್ಲ. ಆಮೇಲೆ ಸರಿ ಆಯ್ತು ಅಂದ್ಬಿಟ್ಟು ನಾನು ನೋಡ್ತೀನಿ, ನಮ್ಮ ಫ್ರೆಂಡ್ಗಳಿಗೆ ಯಾರಿಗಾರ ಫೋನ್ ಮಾಡೋಣ ಅಂತ ಮೊಬೈಲ್ ನೋಡ್ತೀನಿ, ಮೊಬೈಲಲ್ಲಿ ಬ್ಯಾಟ್ರಿ ಇಲ್ಲ. ಅವತ್ತು ನಾನು ಏನು ಚಾರ್ಜ್ ಹಾಕಿದ್ದೆ ಅದು ಚಾರ್ಜ್ ನಾನು ಆನ್ ಮಾಡಿಲ್ಲ, ಚಾರ್ಜರ್ನ ಆನ್ ಮಾಡಿಲ್ಲ, ಜಸ್ಟ್ ಅದನ್ನು ಕನೆಕ್ಟ್ ಮಾಡಿ ಹಾಕಿ ಮೊಬೈಲ್ ಬಿಟ್ಬಿಟ್ಟಿದ್ದೀನಿ. ಈ ಥರ ಆಯಿತು. ನಾನು ಅಂದ್ಕೊಂಡೆ ಇದು ನಂದು ಲಾಸ್ಟ್ ಡೇಟ್ ಅಂತ ನಾನು ತಿಳ್ಕೊಂಡೆ. ಆದರೆ ಅವಳು ತುಂಬ ರಿಚ್ ಫ್ಯಾಮಿಲಿಯಿಂದ ಬಂದಿದ್ದಾಳೆ, ನಾಲೆಜ್ ತುಂಬ ಚೆನ್ನಾಗಿತ್ತು ಅವಳದು. ಅವಳಿಗೆ ಹೇಳಿದೆ ಈ ಥರ ಆಗಿದೆ, ನನ್ನ ಮೊಬೈಲೂ ತಂದಿಲ್ಲ ಅಂತ. ಸರಿ ಆಯ್ತು ಅಂದ್ಬಿಟ್ಟು ಅಲ್ಲಿ ಒಂದು ಆಟೋ ಐತೆ, ಅದು ಆಟೋದಲ್ಲಿ ಇಬ್ಬರು ಹೋದ್ರಿ. ಆಮೇಲೆ ಒಂದು ಟೈರ್ ತೊಗೊಂಡು ಪಂಚರ್ ಹಾಕ್ಸೋಣ ಅಂದ್ಬಿಟ್ಟು ಹೋಗಿ ಪಂಚರ್ ಹಾಕ್ಸೋಕ್ಕೆ ನೋಡ್ತೀನಿ. ಪಂಚರ್ ಹಾಕ್ಸಾದ್ಮೇಲೆ ನೋಡ್ತೀನಿ, ನನ್ನ ಏನು ಪ್ಯಾಂಟಲ್ಲಿ ಪರ್ಸ್ ಇಲ್ಲ, ನಾನು ಯಾವಾಗಲೂ ಕಾರಲ್ಲಿ ಇಟ್ಟಿತ್ತೀನಿ ಪರ್ಸ್ ಅಂತ. ಕಾರಲ್ಲಿ ಹೋಗಿ ಪರ್ಸ್ ನೋಡ್ತೀನಿ, ಕಾರಲ್ಲಿ ಕೂಡ ಪರ್ಸ್ ಇಲ್ಲ. ನಾ ಪರ್ಸು ಕೂಡ ನಮ್ಮ ಮನೇಲಿ ಬಿಟ್ಬಿಟ್ಟಿದ್ದೀನಿ, ನಾನು ದುಡ್ಡು ತೊಗೊಂಡೋಗಿಲ್ಲ ಅವತ್ತು ದುಡ್ಡು ಕೊಡಲಿಕ್ಕೆ. ಈ ಥರ ಸಿಚುವೇಶನ್ ಆಯಿತು.
ಆಮೇಲೆ ಒಳ್ಳೆ ದುಡ್ಡನ್ನು ಕೂಡ ಕೊಟ್ಲು. ಆಮೇಲೆ ನೆಕ್ಸ್ಟ್ ಎಲ್ಲ ರೆಡಿ ಆದ್ಮೇಲೆ ಆಮೇಲೆ ಹೋಟ್ಲಿಗೆ ಹೋದ್ರಿ. ಆ ಹೋಟ್ಲಲ್ಲೂ ಕೂಡ ತಿಂದ್ರಿ, ಅಲ್ಲೂ ಕೂಡ ಸ್ವಲ್ಪ ದುಡ್ಡು ಖರ್ಚಾಯಿತು, ಅಲ್ಲೂ ಕೂಡ ಅವಳೇ ದುಡ್ಡು ಪೇ ಮಾಡಲು. ನೋಡಿ, ನಮ್ಮ ಒಂದೊಂದು ಸತಿ ನಮ್ಮ ಲೈಫಲ್ಲಿ ಈ ಥರ ಒಂದೊಂದು ಘಟನೆಗಳು ನಡೆದಿರ್ತದೆ. ನಾವು ಯಾವ್ದಾರ ಒಂದು ವ್ಯಕ್ತಿ ಜೊತೆ ಬೇರೆ ಯಾರು ವ್ಯಕ್ತಿ ನಮಗೆ ಬೇರೆ ತಪ್ಪು ಮಾಡಿರೋದೇನೋ ನಮಗೆ ಜ್ಞಾಪನ ಆಗ್ತಾ ಇದೆ ಅಂದರೆ, ಈ ಥರ ಲೈಫಲ್ಲಿ ಏನಾರ ಒಂದು ಘಟನೆಗಳನ್ನು ನಡೆದಿರ್ತದೆ, ಈ ಥರ ಘಟನೆಗಳನ್ನು ಸಡನ್ನಾಗಿ ಜ್ಞಾಪಿಸ್ಕೊಳ್ಳಿ. ಆ ಜ್ಞಾಪಿಸ್ಕೊಳ್ಳೋದ್ರಿಂದ ನಿಮಗೆ ಏನು ಪ್ರಾಬ್ಲಮ್ಗಳಾಗ್ತಾ ಇದೆ, ಅದು ಪ್ರಾಬ್ಲಮ್ಗಳೇನಾಗ್ತದೆ ಅದು ನಿಮಗೆ ಅವಾಗ ಖುಷಿಯಾಗಿ ಕನ್ವರ್ಟ್ ಆಗ್ತದೆ. ಆಮೇಲೆ ಈಗ ನಿಮ್ಮದು ಮದುವೆ ಕೂಡ ಆಗಿದೆ, ಮಗು ಕೂಡ ಆಗಿದೆ. ಅದು ಈ ಸಂದರ್ಭದಲ್ಲಿ ನಿಮ್ಮ ಏನಾರ ಗಂಡನ ಜೊತೆ ನೀವು ಶೇರ್ ಮಾಡಿದ್ರೆ, ಹಳೆಯದು ಮ್ಯಾಟರ್ ಶೇರ್ ಮಾಡಿದ್ರೆ ಅವತ್ತೇ ನಿಮ್ಮದು ಡೈವೋರ್ಸ್ ಅಪ್ಲೈ ಆಗ್ಬೋದು, ಅವತ್ತೇ ನಿಮ್ಮದು ಮದುವೆ ಮುರಿಬೋದು. ಓಕೆನಾ? ಜೀವನದಲ್ಲಿ ಒಂದ್ಸತಿ ತಪ್ಪು ಮಾಡಿಬಿಟ್ಟಿದ್ದೀರಾ, ಅದನ್ನು ಅಲ್ಲಿಗೆ ಮರೆತುಬಿಡಿ. ಈ ಥರ ಗ್ಯಾಪ್ನ ಬಂದಾಗ ಈ ಥರ ಒಂದು ಈ ಥರ ನಡೆದಿರೋದನ್ನ ಜ್ಞಾಪಿಸ್ಕೊಳ್ಳಿ. ಓಕೆನಾ? ಆಮೇಲೆ ಇನ್ನು ಮುಂದೆ ನಿಮಗೆ ನಿಮ್ಮ ಮನಸ್ಸಾಕ್ಷಿಗೇ ನೀವು ಪ್ರಾಮಿಸ್ ಮಾಡ್ಕೊಳ್ಳಿ, ನಾನು ಮುಂದೆ ಆ ಥರ ತಪ್ಪು ಕೆಲಸ ಇನ್ನು ಯಾರ ಜೊತೆನೂ ಮಾಡಲ್ಲ ಅಂತ. ಆ ಹುಡುಗ ಏನಾದ್ರು ಎದುರುಗಡೆ ಸಿಕ್ಕಿದ್ರು ಕೂಡ ಏನು ಮಾತಾಡಿ ಅಷ್ಟೇ, ಆ ಹುಡುಗನ ಜೊತೆ ಪುನಃ ಅದೇ ಥರ ಸಂಬಂಧ ಇಟ್ಕೊಳ್ಳೋದು ಅದೆಲ್ಲ ಏನು ಮಾಡೋಕ್ಕೋಗ್ಬಿಡಿ. ಆ ಥರ ಮಾಡೋದ್ರಿಂದ ಇವತ್ತೇ ನಿಮ್ಮದು ಇದು ಏನಪ್ಪ ಮ್ಯಾರೇಜ್ ಏನು ಆಗಿದೆ ಅದು ಮುರಿಯಬೋದು. ನೋಡಿ, ಪಶ್ಚಾತ್ತಾಪಕ್ಕಿಂತ ಬೇರೆ ಯಾವುದೂ ಇಲ್ಲ ಶಿಕ್ಷೆ. ನಿಮಗೆ ಪಶ್ಚಾತ್ತಾಪ ಆಗಿದೆ, ಈಗ ನಿಮ್ಮ ಮನಸ್ಸನ್ನ ರಿಲೀಫ್ ಮಾಡಿ. ಮುಂದೆ ಯಾವುದೇ ರೀತಿಯಾದಂಥ ತಪ್ಪು ಕೆಲಸಗಳನ್ನು ಮಾಡೋಕ್ಕೋಗ್ಬೇಡಿ. ಈ ಥರ ಇದ್ದಾಗ ಸಂದರ್ಭದಲ್ಲಿ ಈ ಥರ ನಾನು ಏನು ಹೇಳಿದೆ ಆ ಥರ ಒಂದು ಸನ್ನಿವೇಶ ಎಲ್ಲರ ಜೀವನದಲ್ಲಿ ಒಂದು ವಸ್ತು ಈ ಥರ ಆಗಿರ್ತದೆ, ಅದನ್ನು ಜ್ಞಾಪಿಸ್ಕೊಳ್ಳಿ. ಹಾಗೆ ನೀವು ಆ ಹುಡುಗನ್ನೇ ಮರಿಬೇಕಂತ ನೀವು ಏನಾರು ಟ್ರೈ ಮಾಡಿದ್ರೆ ನೀವು ಡಿಪ್ರೆಷನ್ಗೆ ಹೋಗ್ಬಿಡ್ತೀರಾ, ಆಕ್ಸಿಡೆಂಟಿಗೆ ಹೋಗ್ಬಿಡ್ತೀರಾ. ಒಂದ್ಸತಿ ಲೈಫಲ್ಲಿ ಡಿಪ್ರೆಷನ್ ಆಕ್ಸಿಡೆಂಟ್ ಸ್ಟಾರ್ಟ್ ಆದರೆ ಕಥೆನೇ ಮುಗೀತು, ಲೈಫೇ ಮುಗೀತು. ಅದು ಸೈಲೆಂಟ್ ಕಿಲ್ಲರು. ನಮ್ಗೆ ಯಾವಾಗ ಡಿಪ್ರೆಷನ್ ಬರ್ತದೆ, ಆಕ್ಸಿಡೆಂಟ್ ಯಾವಾಗ ಬರ್ತದೆ ಅಂತಲೇ ನಮಗೆ ಗೊತ್ತಾಗೋದಿಲ್ಲ. ಓಕೆನಾ? ಏನು ಒಂದು ಹುಡುಗನ ಜೊತೆ ಏನು ಬ್ಯಾಡ್ ಟೈಮ್ ಸ್ಪೆಂಡ್ ಮಾಡಿದಾರ, ಆ ಬ್ಯಾಡ್ ಸ್ಪೆಂಡ್ ಟೈಮ್ನ ನಿಮ್ಮ ಜೀವನದಿಂದ ಕಟ್ ಮಾಡಿಬಿಡಿ ಅಷ್ಟೇ. ಓಕೆನಾ? ಓಕೆ ಅಷ್ಟೆ ಸರ್. ನನಗೆ ನೋಡಿ ತುಂಬ ಕ್ವಶನ್ಗಳು ಬರ್ತಾಯಿದೆ ಇವತ್ತು, ಆಲ್ರೆಡಿ 30 ನಿಮಿಷ ಆಗಿಬಿಟ್ಟಿದೆ ನನಗೆ. ಹಂಗಾಗಿ ಇವತ್ತೊಂದು ಏನು ವಿಡಿಯೋನು ಮಾಡೋಕ್ಕಾಗಲಿಲ್ಲ, ನಮ್ಮ ಪರ್ಸನಲ್ ವಿಚಾರದಲ್ಲಿ ಹೇಗೆ ಆಟಿಟ್ಯೂಡ್ನ ಇಟ್ಕೊಳ್ಳೋದು ಅಂತ. ಅದು ನಾಳೆ ವಿಡಿಯೋ ಬರ್ತದೆ, ನಾಳೆ ರೆಕಾರ್ಡ್ ಮಾಡಾಕ್ತೀನಿ, ನಾಳೆ ವಿಡಿಯೋನೂ ಕೂಡ ನೋಡಿ. ಓಕೆನಾ? ಓಕೆ ಫ್ರೆಂಡ್ಸ್, ಇವತ್ತಿಗೆ ಇಲ್ಲಿಗೆ ಪ್ರೋಗ್ರಾಮ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. Subscribe to our channel by clicking the subscribe button. Click the bell button and enjoy the latest uploads from our channel.